रामचंद्र परब्रह्मणे नमः। ಈ ದಿವಸ ಅರಣ್ಯ ಕಾಂಡದ ಮೂವತ್ತ್ನಾಲ್ಕನೇ ಸರ್ಗ, ಮೂವತ್ತ್ಮೂರು ಸರ್ಗ ನಿನ್ನೆ ಮುಗಿಯಿತು. ಶೂರ್ಪಣಕ್ಕೆ ರಾವಣ ಹತ್ರಕ್ಕೆ ಬಂದಿದ್ದಾರೆ. ರಾವಣ ಹತ್ರ ಬಂದುಬಿಟ್ಟು ಆ ಜಲಸ್ಥಾನದ ವೃತ್ತಾಂತವನ್ನು ತಿಳಿಸ್ಬೇಕು ಅಂತ. ರಾಮನಿಗೆ ಪ್ರತೀಕಾರ ಮಾಡಬೇಕು ಅಂತ ಅವನದು, ಅದು ನನಗೆ ಮೂಗು ಕೈ ಕುಯ್ದಾರಲ್ಲ ಮಾಡಿಸ್ತೀನಿ ಅವನಿಗೆ ಬಿಡಲ್ಲ ಅಂಥೇಳಿ ಹಠ. ಗಂಡಸರು ಚಟ, ಹೆಂಗಸರು ಹಠ, ಎರಡು ಕೆಟ್ಟದು ಅಂತ ನಮ್ಮಲ್ಲಿ ಹೇಳ್ತಾರೆ. ಏನಪ್ಪ ಏ ಇದಾಗೋಣ. ಚತಶೂರ್ಪಣ ಬಂದ್ ಬೈತಾಳೆ, ನೀನು ಮೂರ್ಖ, ನಿನ್ಗೆ ಏನು ತಿಳುವಳಿಕೆ ಇಲ್ಲ, ಅವ್ನ ಗೂಢಚಾರ ಸರಿ ಇಲ್ಲ, ನಿನ್ ರಾಜ್ಯಭಾರ ಸರಿ ಇಲ್ಲ, ಮತ್ತನಾಗಿದ್ಯಾ, ಹಂಗಾಗಿ ಏನ್ ಬೈದಿದ್ದು ಬೈದಿದ್ದು ಜನಸ್ಥಾನದಲ್ಲಿ ಯಾರು ಸರ್ವಸ್ಸು ಎಲ್ಲವೂ ನಾಶವಾದು, ನಿಂಗೆ ಏನು ಗೊತ್ತಾಗಿಲ್ಲ ಅಂದ್ರೆ ನೀನಂತ ಗೂಢಚಾರಿ ನೀನು ಹಂಗೆ ಬೈದಾಗ ಹೀಗೆ ಸಿಟ್ಟಾಗಿರ್ತಕ್ಕಂಥ ಶೂರ್ಪಣಕಿಯನ್ನು ಕುರಿತು, ಕೆಟ್ಟ ಮಾತನ್ನು ಒರಟ ಮಾತನ್ನು ಆಡುತ್ತಿರುವಂತಹ ಆಕೆಯನ್ನು ಕುರಿತು ಅಮಾತ್ಯರ ಮುಂಚೆಗಳ ಮಧ್ಯದಲ್ಲಿಯೇ ಸಿಟ್ಟಾದವನ ರಾಮಗೂ ಸಿಟ್ಟು ರಾವಣ ಇಷ್ಟು ಬೈತಾಲ ನನ್ನಂತ ಅಯೋಗ್ಯ ಮೂರ್ಖ ಏನು ಬಿದ್ದಲ್ಲ ಅದು ಯಾರು ಬೈದಿರಲಿಲ್ಲ ರಾವಣನ ಅಮಾತ್ಯ ಮಧ್ಯ. ಹ್ಞೂ, ತಂಗಿಗೊಬ್ಬರಿಗೆ ಅಧಿಕಾರ ಬೈದಾಗ ಸಿಟ್ಟು ಬಂದ್ಬಿಡ್ತು ಅವನಿಗೆ. ಸಿಟ್ಟು ಬಂದ್ಬಿಟ್ಟು ರಾವಣ ಕೇಳ್ತಾ ಇದ್ದಾನೆ, ಕಷ್ಟ ರಾಮ ಕಿಂ ಪರಾಕ್ರಮ ದಂಡಕಾರಣ್ಯಂ ಪ್ರವಿಷ್ಟ ಸದುರಾಸದ. ಯಾರೇ ಅವ್ ರಾಮ ಅಂದ್ರೆ ಯಾರೇ ಅವನು, ಯಾವ ಏನ್ ಸಾಮರ್ಥ್ಯ, ಏನು ಏನ್ ರೂಪ, ಒಂದು ಸ್ವರೂಪ ಏನು, ಕುಳ್ಳಾರಿಯ ಗುಜ್ಜಾರಿಯ ಎರಡಿದ ಮೂರಡಿದ ಎಂಟಡಿದ ಹತ್ತಲಿನ. ಆಮೇಲೆ ಆ ಪರಾಕ್ರಮ ಏನು, ಏನು ಬೇಟೆ ಆಡೋದಲ್ಲ ಬಿಡು, ಕಾಡಲ್ಲಿ ಹಂದಿ ಮೊಲ ಜಿಂಕೆ ಮೊಟ್ಟಾಡ್ದ ಆ ಬೇಟೆ ಆಡೋ ಜನಾಂಗನ ಯಾತಕ್ ದಂಡಕಾರಣ ಬಂದಿದ್ದಾನೆ, ಅವನಿಗೇನು ಕೆಲಸ ದಂಡಕಾರಣದಲ್ಲಿ, ಏನಕ್ಕೆ ಏನು ಯಾರಿಗೂ ಎದುರಿಸೋಕ್ಕಾಗದಂಥ ದಂಡಕಾರಣಕ್ಕೆ ಬಂದಿದ್ದಾನೆ ಅಂದರೆ ಏನೋ ಒಂದು ಉದ್ದೇಶ ಇರಬೇಕಲ್ಲ. ಏನಕ್ಕೆ ಬಂದಿದ್ದಾನೆ, ಯಾರವನು, ಅವನ ಪರಾಕ್ರಮ ಏನು, ಇಂಥ ಸ್ವರೂಪದವನು ಎಲ್ಲ ಹೇಳು ನನಗೆ ರಾವಣ ರಾಮ ಬಗ್ಗೆ. ಆಯುಧಂ ಕಿಂಚ ರಾಮಸ್ಯ ನಿಹತಾಯೇನ ರಾಕ್ಷಸಾಃ ಖರಶ್ಚ ನಿಹತ ಸಂಖ್ಯೆ ದೂಷಣಸ್ತ್ರಿಶಿರಸ್ತಥಾ. ಏನು ಆಯುಧ ರಾವಣ ರಾಮನ ಹತ್ರ ಯಾವ ಆಯುಧ ಇಟ್ಕೊಂಡು ರಾಮಚಂದ್ರ ಎಲ್ಲಾ ರಾಕ್ಷಸನ್ನು ಕೊಂದಿದ್ದಾನೆ ಅಂತಿದೆಯಾ, ಕರ್ಣೂ ಸತ್ತೋದ, ಆ ದೂಷಣ ಶಿಶಿರ ಎಲ್ಲರೂ ಕೂಡ ಯುದ್ಧ ಸಂಖ್ಯೆ ಸತ್ತೋದು ಅಂತಂದ್ರೆ ಸಂಖ್ಯೆಯೇ ವಿದ್ಯೆಯಿಂದ ಸಹ ಯುದ್ಧಕ್ಕೆ ಸಂಖ್ಯಾ ಅಂತಾರೆ. ಯುದ್ಧದಲ್ಲಿ ಎಲ್ಲ ಸತ್ತೋದು ಅಂತ ಇದೆಯಲ್ಲ, ಏನು ಅವನ ಆಯುಧ ಅನ್ನೋದು ಚುಮಂತಗಾಳಿ ಮಾಡಿ ಮಾಯಾ ಮಾಯಾ ಮಾಟ ಮಾತ್ರ ಮಾಡಿ ಎಲ್ಲ ಮಾಡಿ ಸಾಧಿಸ್ತಾ ಇದ್ದಾನ, ಏನ್ ಮಾಡ್ತಾ ಇದ್ದಾನೆ, ಯುದ್ಧ ಮಾಡ್ತಾನ ಮನುಷ್ಯ ಏನದು. ಇತ್ಯುಕ್ತ ರಾಕ್ಷಸೇಂದ್ರೇಣ ರಾಕ್ಷಸಿ ಕ್ರೋಧ ಮೂರ್ಛಿತ ತತೋ ರಾಮಂ ಯಥಾ ತತ್ವಮಾಖ್ಯಾತು ಉಪಚಕ್ರಮೇ. ರಾಕ್ಷಸೇಂದ್ರಾದಂತಹ ರಾವಣೇಶ್ವರನಿಂದ ಹೇಳಿಸಿಕೊಂಡವಳಾಗಿ ಯಾರೋ ಶೂರ್ಪಣಕ್ಕೆ ಸುಟ್ಟಿನಿಂದ ಮೂರ್ಛೋದ್ರು. ಏನ್ ಯಾರು ಕೇಳ್ತಿದ್ದ, ಎಲ್ಲಿದೆ ನಿಂಗೆ ವಯಸ್ಸು, ಏನಾಗಿದೆ ದಾಡಿ ನಿಂಗೆ, ಏನು ಸುಟ್ಟಾದವಳಾಗಿ ರಾಮ ತತ್ವ ಹೇಳ್ತೀನಿ ಕೇಳು, ಅವನು ಯಾರು, ಅವನು ಹೆಂಗಿದ್ದಾನೆ, ಅವನ ಪರಾಕ್ರಮ ಹೇಳ್ತೀನಿ ಕೇಳು. ಶೂರ್ಪಣಕ್ಕೆ ಬಾಯಿಲ್ಲ ಅಂತ ಬಾಣ ನೋಡುವ ನಮಗೆ. ದೀರ್ಘಬಾಹುರ್ ವಿಶಾಲಾಕ್ಷಃ ಚೀರಕೃಷ್ಣಾಜಿನಾಂಬರಃ ಕಂದರ್ಪ ಸಮರೂಪಶ್ಚ ರಾಮೋ ದಶರಥಾತ್ಮಜಃ. ಬಂದಿದ್ದಾನೆ ಪುಣ್ಯಾತ್ಮ ದಶರಥರ ಮಗ. ಏನು ತೋಳು ಅಂತಂದ್ರೆ ಆನೆ ಸೊಂಡಂತ ದೀರ್ಘವಾದ ಎರಡು ತೋಳು, ವಿಶಾಲವಾದ ಕಣ್ಣು, ಕಮಲಪತ್ರ ನೀಕ್ಷನು, ಆಮೇಲೆ ಕೃಷ್ಣಾಜಿನಾಂಬರಧಾರಿಯಾಗಿ ಕೃಷ್ಣಾಜಿನವನ್ನು ನಾರುಮಡಿಯನ್ನು ಜಟಾಧಾರಿ ಬಂದಿದ್ದಾನೆ. ರೂಪ ಅಂದ್ರೆ ಕಂದರ್ಪ, ಯಾವ ಮುಂದೆ ಏನೂ ಇಲ್ಲ, ಕಂದರ್ಪ ಅಂದ್ರೆ ಮನ್ಮಥ, ಮನ್ಮಥನು ಕೂಡ ಧಕ್ಕರಿಸ್ಬಿಡ್ತಾರೆ ರಾಮರ ರೂಪದ ಮುಂದೆ, ಮನ್ಮಥ ರೂಪ ಏನೂ ಇಲ್ಲ, ಅಂಥ ಅದ್ಭುತವಾದ ದಿವ್ಯವಾದ ರೂಪದಲ್ಲಿ ಹಿಡ್ಕೊಂಡು ಆ ಕಾಡಿ ಬರಿದಾರೆ. ಶಕ್ರಚಾಪ ನಿಭಂಚಾಪಂ ವಿಕೃಷ್ಯ ಕನಕಾಂಗದಂ ದೀಪ್ತಾನ್ ಕ್ಷಿಪತಿ ನಾರಾಚಾನ್ ಸರ್ಪಾದಿ ಮಹಾವಿಷಾನ. ಕೈಯಲ್ಲಿ ದೇವೇಂದ್ರನ ಬಿಲ್ಲಿ ಸಮಾನ ಆದ ಬಿಲ್ಲಿ ದೇವನ ಕೈಯಲ್ಲಿ ಕನಕಾಂಗದ, ಅದೆಲ್ಲ ಹಿಡಿಯೆಲ್ಲ ಚಿನ್ನದ್ದು, ಹಿಡಿಯೆಲ್ಲ ಚಿನ್ನದ್ದು ಹಿಡಿಯುದು ಕನಕ. ಆ ಅವನ ಅದನ್ನ ಬಿಡ್ತಾನೆ, ನಾರಾಚಾನ ಬಾಣಗಳನ್ನ ಬಿಡ್ತಾನೆ. ದೀಪ್ತಾನ್ ಹೊಡಿತಾ ಇರ್ತೀಯ ಬಾಣಗಳ, ಆ ಬಂದ್ರೆ ಹಾವುಗಳು ಬಂದು ಮುಚ್ಚಿರ್ಕೊಂಡ್ಬಿಟ್ಟು ಕಚ್ಚಿ ರಕ್ತ ಹೀರತೆ ಪ್ರಾಣ ಹೀರತೆ ಬಾಣ ಅಂತ ಪ್ರಾಣ. ಮಹಾವಿಷಾದ ಮಹಾವಿಷಾದ ಹಾವು ಯಾವ ರೀತಿ ಕಚ್ಚಿದ್ರೆ ಬದುಕೋಕ್ಕಾಗಲ್ವೋ ಆ ರೀತಿ ಆ ನಾರಾಚ ಹಾವಿನಂತೆ ಇರ್ತಕ್ಕಂಥ ಒಂದು ನುಗ್ಗಿರುಗಿ ಒಂದು ಹೊಡಿಯತ್ತೆ. ಏನದು
नाददानं शरान् घोरान् नमुञ्चन्तं शिलीमुखान् नकारमुखं विकर्षन्तं रामं पश्यामि संयुगे बाण तगळदु हूडदु होडियदु काणल्ल अट वेग दुखार्मी आदान पश्यामी न घोरा मुंत श्रीमुख श्रीमुख बाण यार मतलब तक बीड़ोदे अट्टे मुटके आगता है अट्ठ फाट हड़ता अंद कार्मिक बाण हेल्थ कोडबड़े बिल तुदी तू कोडबड़े बड़े अंद्रे इपत् मूर् जन पोर्सकोबड़े गो अंत हड़ता अंत रामन नोड़े नानु अल्ले हम नोड़ता एपत् निम्स के दमार मठ शल आठ हद्नाक्षम हो हन्यमानं पश्यामि शरवृष्टिभिः इंद्रेणेवोत्तमं सस्यमाहतन्त्वश्म वृष्टिभिः हरिजा मल बाणद मले हड़ता आ सैन्य ऐर्ती देवेन्द्र सस्य पर्वत हड़पट्रे यी कत कत धड़ा धड़ बीता तोण तोंड तोण तोंड बीता अबरू हिंग तोंडाद हिंग तोंडाद हिंग आरगो सोट कट कटाऊ इला कटाऊ यदे ओडदा रक्षसां भीमरूपाणां सहस्राणि चतुर्दश निहतानि शरैस्तीक्ष्णैस्तेनैकेन पदातिना तेन एकेन पदातिना पदाति इत्युक्ते अन्यतो रथारूढः अश्वारूढनल्ल गजारूढनल्ल रथारूढनल्ल पदातियागि इद्दुकोंडु एक्कडिदिरो काल चप्पलि इल्ल अदक्के अंत कालल्लि कल्मे बड्डे मेले निंतुकोंडु पुण्यात्म ಹೊಡೆದಾದನೆ ಭೀಮ ರೂಪ ಭಯಂಕರವಾಗಿರ್ತಕ್ಕಂತಹ ಖರ ದೂಷಣ ತ್ರಿಶಿರ ಇತ್ಯಾದಿಗಳೆಲ್ಲ ಅಲ್ಲೂ 14,000 ಜನರನ್ನ ಆ ತೀಕ್ಷಣ ಬಾಗಳಿಂದ ಹೊಡೆದ ಹೊಡೆದ ಅಷ್ಟು ಸತ್ತು ಕಣ್ಣು ಮುಂದೆ ಅದು ನೋಡಿದೆ ಕಣು ನನಗೆ ಅಷ್ಟು ಜನ ಸತ್ಯ ಜನ ಒಂದು ಕಾಲ್ಗಂಟೆ ನಿಂತ್ಕೊಂಡಿದ್ದೆ ಅಂದುಳಿಲ್ಲ ಕರ್ನ ಕೊಟ್ಟಕ್ಕಂದ ನನಗೆ ದಿಗಸ್ಕೊಂಡು ಓಡ್ ಬಂದಿದ್ದೆ ನಾನು ಏಪ್ಪ ಸತ್ವ ಕೆಟ್ಟು ಅಂತ ಗಜಿನ गति गति अर्थाधिक मुहूर्तेना खरश्च सह दूषण ऋषीणाम भयं दत्तं कृतक्षेमाश्च दंडकाः अर्धाधिक मुहूर्त ओंदूवर मुहूर्त और मुहूर्त अंद्रे 48 निमिष अर्ध 24 48 24 72 मीन्स 1 गंटे 12 निमिष अष्ट निमिषक्के खरनु दूषणनु एल्लरू कूड संहारवादरु इडी दंडकारण्यमे ಋಷಿಗೆ ಅಭಯ ಕ್ಷೇತ್ರ ಆಯ್ತು ಕೊಡ ಏ ಎಲ್ಲಿ ಬೇಕಾದ್ರೆ ಸ್ವಚ್ಛಂದ ಓಡಾಡ್ಬೋದು ಎಲ್ಲೂ ಯಾರು ಕೇಳೋರಿಲ್ಲ ಆ ದಂಡ ಕಾರಣದಲ್ಲಿ ಎಲ್ಲಾರು ಋಷಿಗೆ ಅಭಯ ಕೊಟ್ಟು ಕ್ಷೇಮ ಉಂಟು ಮಾಡಿ ಏನ್ ನಿರ್ಭಯವಾಗಿರ್ತಕ್ಕಂಥ ಪ್ರದೇಶ ಯಾರು ಬೇಕಂದ್ರೆ ಬರ್ಬೋದು ಹಿಂದೆಲ್ಲ ಹೆದರ್ಕೋತಿದ್ದಲ್ಲ ಯಾರಿಗೂ ಏನು ಭಯ ಇಲ್ಲ ಎಲ್ಲಿ ಬಂದು ಏನು ತಿಂದು ಆ ಬೋರೆ ಹಣ್ಣು ಕಬ್ಬಳಿ ಹಣ್ಣು ಮಾವಿನ ಹಣ್ಣು ಏನು ಕಿತ್ಕೊಂಡು ಯಾರು ಏನು ಕೇಳೋಲ್ಲ ಮಾಡೋದಿಲ್ಲ एका कथंचिन् मुक्ता हम परिभूय महात्मना स्त्रीविधं शंकमानेन रामेण विदितात्मना हेगो कसंचित मुक्त हेगो तपस्कोबिटे हेगो पौष्क बंदे बहुश स्त्री मध्य मार्बार्द स्त्री मधे शंकम हंगसन अंत स्त्री मधं शंकमानेन रामेण हंगसन हड़े नराक्रम के हंगसन हड़ियोदे अच्छी अंद बहुश हाँ नो ಇದೆ ನನಗೂ ಇದಕ್ಕಾಗ್ತಿದ್ದಿಲ್ಲ ಹೆಂಗೋ ಬಂದ್ಬಿಟ್ಟು ನಾನು ಸೋಸೋದವನಾಗಿ ಈ ರೀತಿ ಅವ್ನ ಸತ್ತ ಸೇರ್ಕೊಂಡು ಬಂದಿದ್ದೀನಿಪ್ಪ ಕಿಂಬೋ ಶಂಭೋ ಭ್ರಾತಾಚಾಸ್ಯ ಮಹಾತೇಜ ಭ್ರಾತಾಚಾಸ್ಯ ಮಹಾತೇಜ ಗುಣತಸ್ತುಲ್ಯ ವಿಕ್ರಮ ಅನುರಕ್ತಶ್ಚ ಭಕ್ತಶ್ಚ ಲಕ್ಷ್ಮಣೋ ನಾಮ ವೀರ್ಯವಾನ್ ಪುಣ್ಯಾತ್ಮ ಅವನ ತಮ್ಮ ಅವನ ಹೆಸರು ಲಕ್ಷ್ಮಣ ಅಂತ ಹೇಳಿ ಅವನು ಮಹಾಪರಾಕ್ರಮಿ ಮಹಾತೇಜಸ್ವಿ ರಾಮನಂಗೆ ಇದ್ದಾನೆ ಅನುರ ತುಲ್ಯ ವಿಕ್ರಮ ತುಲ್ಯ ಗುಣ ತುಲ್ಯ ಪರಾಕ್ರಮ ಗುಣ ಪರಾಕ್ರಮ ನಡುವೆ ಶುಭ ಎಲ್ಲ ರಾಮನ ಈಕ್ವಲ್ ಆಗಿದ್ದಾನೆ ಬಹಳ ರಾಮನಲ್ಲಿ ಅತ್ಯಂತ ಅನುರಕ್ತ ಅವನು ಮಹಾ ಪಿತೃಭಕ್ತ ಇದು ಭ್ರಾತೃಭಕ್ತ ತುಂಬಾ ಅಣ್ಣನ ಮೇಲೆ ಮಹಾ ಪ್ರೇಮ ಉಳ್ಳವನು ಅನುರಾಗೊಳ್ಳವನು ಮಹಾಭಕ್ತನು ಭಾರಿ ಪರಾಕ್ರಮಿ ಅವನೊಬ್ಬ ಇದ್ದಾರೆ ಅವರಿಬ್ರು ಬಿಟ್ಟರೆ ಇನ್ನೊಬ್ಬರು ಇದ್ದಾರೆ ಅಮರ್ಷಿ ದುರ್ಜಯೋ ಜೇತಾ ವಿಕ್ರಾಂತೋ ಬುದ್ಧಿಮಾನ್ ಬಲಿ ರಾಮಸ್ಯ ದಕ್ಷಿಣೋ ಬಾಹು ನಿತ್ಯಂ ಪ್ರಾಣೋ ಬಹಿಷ್ಚರಃ ಅವನು ಹಂಗ್ ಮಹಾ ಸಿಟ್ಟವನು ಲಕ್ಷಣ ಇದ್ದಲ್ಲ ಅಮರ್ಷಿ ಹಂಗೆ ಅನ್ಯಾಯ ಮಾಡದೆ ತಪ್ಪು ಮಾಡಿದ್ರೆ ಅವ್ರ ಅಣ್ಣಂಗೇರೆ ಹಚ್ಕೆ ಮಾಡ್ಬಿಟ್ರೆ
ತೊಂದಾಕ್ಬಿಡ್ತಾನೆ ಮಧುರ್ಜಯ. ಆದ್ರೆ ಗೆಲ್ಲಕ್ಕಾಗಲ್ಲ, ಅವನನ್ನ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರನ್ನು ಗೆಲ್ಲುವಾದನು, ಭಾರಿ ಪರಾಕ್ರಮಶಾಲಿ ವಿಕ್ರಾಂತ, ಬುದ್ಧಿಮಂತ, ಭಾರಿ ಬಲಿಷ್ಠ. ರಾಮನ ಬಲಗೈ ಇದ್ದಂಗೆ ಇದ್ದಾನೆ ಅವನು. ಹೇಗೆ ರಾಮನಿಗೆ ದೇಹದೊಳಗೆ ಇದರೊಳಗೆ ಒಂದು ಪ್ರಾಣ ಇದೆಯೋ, ಒಂದು ಬಹಿಪ್ರಾಣ ಅವನು. ರಾಮನ ಒಳಗೆ ಒಂದು ಪ್ರಾಣ ಇದೆ, ಉಚ್ಚ ಪ್ರಾಣ, ಉಸಾರ್ತಾ ಇರೋ ಪ್ರಾಣ. ಹೊರಗಡೆ ಪ್ರಾಣ ರಾಮನದು ಯಾರೋ ಲಕ್ಷ್ಮಣ ಬಲಗೈ. ನಿತ್ಯ ಅನುರಕ್ತ, ನಿತ್ಯ ಅವನು ಭಾರಿ ಭಕ್ತ, ಭಾರಿ ಅವನು ಸಹಾಯಕನು. ಅಂಥ ಪುಣ್ಯಾತ್ಮ ಜೊತೆಲಿದ್ದಾನೆ. ರಾಮಸ್ಯ ತು ವಿಶಾಲಾಕ್ಷಿ ಪೂರ್ಣೇಂದು ಸದೃಶಾನನ ಧರ್ಮಪತ್ನಿ ಪ್ರಿಯ ಭರ್ತರ್ ನಿತ್ಯಂ ಪ್ರಿಯ ಹಿತೇ ರಥ. ರಾಮನ ಚಂದ್ರನ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಪತ್ನಿ, ವಿಶಾಲವಾದ ಕಣ್ಣುಳ್ಳವಳು, ಕಮಲಪತ್ರ ಕಮಲದಳದಂತೆ ಕಣ್ಣುಳ್ಳವಳು. ಪೂರ್ಣೇಂದು ಸದೃಶಾನನ, ಹುಣ್ಣಿಮೆಯ ಚಂದ್ರನಂತೆ ದುಂಡಾಗಿರೋ ವಿಶಾಲವಾದ ದೊಡ್ಡದಾಗಿರ್ತಕ್ಕಂಥ ಮುಖಗಳು, ಅವಳು ತೇಜಸ್ವಿಯಾದ ಮುಖವುಳ್ಳವಳು. ಆಕೆ ಧರ್ಮಪತ್ನಿ, ಪ್ರಿಯಳಾದ ಪತ್ನಿ, ಯಾವಾಗಲೂ ರಾಮನ ಪ್ರಿಯ ಹಿತದಲ್ಲಿಯೇ ರಸವಾಗಿರ್ತಕ್ಕಳು. ಸರ್ವದಾ ರಾಮನ ಪ್ರಿಯ, ರಾಮನ ಹಿತದಲ್ಲೇ ಮುಳುಗಿರ್ತಕ್ಕಳು. ಅಂಥವಳು ಮೂರೇ ಜನ ಇಡೀಯಾಗಿರೋದು. ಅದು ಹೇಗಾಗುತ್ತೆ ಅವಳು ಶೀತ ಸಾಸುಕೇಶಿ ಸುನಾಸೋರು ಸುರೂಪಾಚ ಯಶಸ್ವಿನಿ ದೇವತೇವ ವನಸ್ಯಾಸ್ಯ ರಾಜತೆ ಶ್ರೀರಿವಾಪರ. ಟೆಂಪ್ಟ್ ಮಾಡ್ಬೇಕಲ್ಲ ಅವಳಿಗೆ. ಅವಳು ಹೇಗಿದ್ದಾಳೆ, ಅವಳು ಒಳ್ಳೆ ಕೂದಲು ಬಿಟ್ಟು ನಿಂತ್ಕೊಂಡ್ಲೆ ಆ ಪೃಷ್ಠಭಾಗ ದಾಟ್ಕೊಂಡು ಹೋದ ಅಡ್ಡ ದಾಟ್ಕೊಂಡು ಹೋದ ಅಷ್ಟುದ ಕೂದಲವಳದು. ಅವಳು ಘನಕೇಶಿ, ಒಂದು ದಟ್ಟ ಕಾಟಕ್ಕ ಕೂದಲು ಕೂದಲುಳ್ಳವಳು, ಕೋಮಲವಾದಂತಹ ಕೂದಲು. ಅವಳ ಮೂಗು ಒಳ್ಳೆ ಸಂಪಿಗೆ ಇರ್ತಕ್ಕ ಸುನಾಸ, ಒಳ್ಳೆ ಮೂಗು, ಒಳ್ಳೆ ಕಣ್ಣು, ಊರು ತೊಡೆ ಬಹಳ ದುಂಡಾಗಿ ಬಾಳೆ ಕಂಬದಲ್ಲಿ ತೊಡೆಯಾಗಿರ್ತಕ್ಕಳು, ಒಳ್ಳೆ ಸ್ಫುರತ್ ರೂಪ, ಒಳ್ಳೆ ಯಶೋವಂತಳು, ಸಾಕ್ಷಾತ್ ದೇವತೆಯೋ ಲಕ್ಷ್ಮೀದೇವಿಯೋ. ಅವ ಇಲ್ಲಿ ಅವತಾರ ಮಾಡಿದಾಳು, ಇಳಿದಾಳು ಅನ್ನೋ ಹಾಗೆ ಕಾಳ್ತಾಳೆ. ವನದ ದೇವತೆ, ವನದೇವತೆಯೇ ಇಳಿದಾಳು ಅನ್ನೋ ಹಾಗೆ ಇದ್ದಾಳೆ. ತನ್ನ ಅಪರ ಶ್ರೀರಿವ, ಇನ್ನೊಬ್ಬ ಲಕ್ಷ್ಮಿಯೋ ಎಂಬಂತೆ ಇದ್ದಾಳೆ. ಆ ರೀತಿ ಆ ವನದೇವತೆ ಇಳಿದು ಕಂಗೊಳ್ತಾಳೆ. ಹೇಗಿದ್ದಾಳೆ ಅಂದ್ರೆ ತೇಜಪುಂಜವಾಗಿ, ತೇಜಪೂರ್ಣವಾಗಿ ಆ ನೋಡ್ಬೇಕು ನಾವು. ಆ ನೋಡ ಕಣ್ಣು ಸಾಧ್ಯ ನೋಡಕ್ಕೆ ದಂಡ. ಅವಳು ನೋಡದೆ ಹೋದ್ರೆ ಬೆಳಕಿದ್ದು ದಂಡ. ನೋಡಿದ್ರೆ ಸಾಕು ಅಂತ ಹುಡುಗಿನ ನೋಡ್ಬೇಕು. ಹೇಗಿದ್ದಾಳೆ ಅಂದ್ರೆ ಅನ್ಕಂಪ್ಯಾರಬಲ್, ಅನ್ಬೀಟಬಲ್. ಚಾಹಕೊಬ್ಬರಿಗೆ ಸಪ್ತಕಾಂಚನ ವರುಷಾಭಾ ರಕ್ತತುಂಗನಖೀ ಶುಭಾ ಸೀತಾನಾಮ ವರಾರೋಹ ವೈದೇಹಿ ತನುಮಧ್ಯಮಾ. ಆಕೆ ಒಳ್ಳೆ ತಪ್ತ ಕಾಂಚನ, ಒಳ್ಳೆ ಕಾದಂತಹ ಬಂಗಾರದಂತೆ ಫಳ 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 ಹೊಳಿತಾ ಇರತಕ್ಕಂತಹ ಮೈಗಟ್ಟುಳ್ಳವಳು, ಮೈಬಣ್ಣ ಉಳ್ಳವಳು, ಕೆಂಪಾಗತಕ್ಕಂಥ ಎತ್ತರವಾದಂತಹ ಉಗುರು, ದಪ್ಪದ ಉಗುರುಳ್ಳವಳು ಸೀತಾಂತ ಆಕೆ ಹೆಸರಿ. ಅತ್ಯಂತ ಪುಣ್ಯತಮವಾಗಿರ್ತಕ್ಕಂಥ ಸ್ತ್ರೀಯವಳು ವೈದೇಹಿ ತನುಮಧ್ಯ. ಆಳ ಸೊಂಟ ಎಷ್ಟು ಸಣ್ಣಗೆ ಇರುತ್ತೆ, ಅದೇ ಸೌಂದರ್ಯ ಲಕ್ಷಣ ಅಂತೆ. ಶಿಂಟಕ್ಸಂಗೆ ಇದ್ದಾರಲ್ಲ, ಶಿಂಟಕ್ಸಂಗೆ ಇದ್ಬಿಟ್ರೆ ಹಾ ಡುಮಟಕ, ಆ ಡುಮಟಕ ಲಕ್ಷಣ ಅಲ್ಲ. ಇದು ಸಳ್ಳಿ ಇರ್ಬೇಕಂತ ಸೊಂಟ ಸುಮಧ್ಯಮ ಅಂತ ಹೇಳ್ತಾಳು. ಆ ರೀತಿ ಇದ್ದಾಳೆ. ಕೃಶವಾದಂತಹ ಕಡು ನಡೆ ಇದು ನೋಡ್ಭಾಗ ಇದಾಗಿದ್ದಾಳೆ. ಸಾವಿರಾರು ಆಗಿದೆ ನನಗೂ ಅಲ್ಲಿ ಬಂದು ಇಂಥ ಹೆಂಗಸನ್ನು ಇಡೀ ಅಖಂಡ ಭೂಮಂಡಲ ನೋಡಿದೆ ಕಡ. ಅವಳು ದೇವತೆ ಅನ್ಕೋಬೇಡ, ದೇವಿ ಅಲ್ಲ, ಅಂದ್ರೆ ದೇವತಾ ಸಂಬಂಧವಾದ ಹುಡುಗಿ ಅಲ್ಲ, ಗಂಧರ್ವ ಸಂಬಂಧವಾದ ಅಲ್ಲ, ಯಕ್ಷಳು ಅಲ್ಲ, ಕಿನ್ನರಿ ಅಲ್ಲ, ಕಿಂಪುರುಷದಲ್ಲ. ಅದೇ ಮಾತ್ರ ಆ ರೂಪ, ಆ ಯೌವನ, ಆ ಸೌಂದರ್ಯ ರಾವಣೇಶ್ವರ ಇನ್ನಿಲ್ಲ ಜಗತ್ತಲ್ಲಿ ಕಣೋ. ಅಂಥ ಸುಂದರಿ ಆದಂತಹ ಸ್ತ್ರೀ ಅವಳು. ನಾನು ಇಡೀ ನನ್ನ ಜೀವಮಾನದಲ್ಲೇ ಹಿಂದೆ ಅಂದು ನೋಡಿಲ್ಲ ಅದನ್ನ. ನನ್ನ ಲೈಫಲ್ಲೇ ಇದೆ ಫಸ್ಟ್ ಟೈಮ್, ಫಸ್ಟ್ ಅಂಡ್ ಲಾಸ್ಟ್. ಅಂಥ ದಿವ್ಯ ಸುಂದರಿ ಆದಂತಹ ಹೆಂಗಸು ಅವಳು. ಅವಳ ಜೊತೆಯಲ್ಲೇ ಇರ್ತಾಳೆ. ಯಾರ ಜೊತೆಯೇ? ರಾಮಚಂದ್ರ ಜೊತೆಯಲ್ಲಿ. ನನ್ನ ಆಶ್ಚರ್ಯ, ಅಂಥ ಲೋಕೋತ್ತರವಾದ ಹೆಂಗಸು ಧೈರ್ಯವಾಗಿ ಕಾರ್ನಲ್ಲಿ ಬಂದು ರಾಮಚಂದ್ರ ಇದ್ದಾಳೆ ಅಂದರೆ ಎಷ್ಟು ಕಾನ್ಫಿಡೆನ್ಸ್ ಇದೆ ರಾಮನ ಮೇಲೆ. ಅವಳಿಗೆ ನನ್ನ ಕಾಪಾಡ್ತಾರೆ ಎಂದು ರಾಮಚಂದ್ರ ಅಂತ. ನೋಡಪ್ಪ ರಾವಣೇಶ್ವರ, ಯಾವಾತನಿಗೆ ಯಾವಾತನಿಗೆ ಸೀತೆ ಎನ್ನುವಂತಹ ಹೆಂಡತಿ ಆಗುತ್ತಾಳೋ, ಮತ್ತು ಯಾವ ಸೀತೆ ಎಂಬುವ ಅದು ಅವಳಾಗೆ ಬಂದು ನಿನ್ನ ಆಲಂಗನೆ ಮಾಡ್ಕೊಳ್ತಾಳೋ, ಅದ್ ನೀನ್ ಬದುಕಿದ್ದಕ್ಕೆ ಸಾರ್ಥಕ ಕಣ. ನಿನ್ ಬದುಕಿದ್ದಕ್ಕೆ ಸಾರ್ಥಕ ಅಂದ್ರೆ
ಸೀತಾದೇವನ ನಿನ್ನನ್ನು ಆಲಿಂಗನ ಮಾಡ್ಕೊಬೇಕು, ಕಟ್ಕೋಬೇಕು, ನಿನ್ನ ಹೆಂಡತಿ ಆಗಬೇಕು. ಅವನು ಲೋಕೇಶು ಪುರಂದರಾದಿ ಪೂಜ್ಯ, ಪುರಂದರದಂತಲೂ ಅವಳು ಹೆಚ್ಚಾಗಿ ಜೀವಿಸಿದವನಾಗ್ತಾನೆ. ಅವಳು ಅತ್ಯಂತ ಇದಾಗಿ ಸುಖಮಯವಾದ ಜೀವನ ಆಗುತ್ತೆ. ಅವಳ ಇದು ಬದುಕು ದೇವೇಂದ್ರಿಗಿಂತ ಉತ್ತಮ ಅಂತ ಅಂದ್ಕೊಬಿಡು. ದೇವೇಂದ್ರನು ಅವನು ಏನೂ ಇಲ್ಲ. ಸೀತಾದೇವಿಯನ್ನು ಪತ್ನಿಯಾಗಿ ಇಟ್ಕೊಂಡಂತಹ ಪುರುಷ ಅಂದ್ರೆ ಆ ಪುರುಷ ದೇವೇಂದ್ರಿಗಿಂತ ಮಿಗಿಲಾದವನು. ಅವನು ಅವಳು ಒಪ್ಕೊಂಡು ಸಂತೋಷದಿಂದ ನಿನ್ನ ಆನಂದನೆ ಮಾಡ್ಕೊಂಬಿಟ್ಟು ಅಂದ್ರೆ ನಿನ್ನ ಜೀವನೇ ಸಾರ್ಥಕ, ಬದುಕೇ ಸಾರ್ಥಕ ತಿಳ್ಕೊ. ಅಂಥ ಹುಡುಗಿ ಅವಳು. ನೀನ್ ನಿಜವಾಗ ರಾವಣೇಶ್ವರ ಶೂರ ಧೀರ ವೀರ ಅಂದ್ರೆ ನಿನ್ನ ಹೆಂಡತಿ ಮಾಡ್ಕೋ ನೋಡು ಮಜಾನ. ಸಾಶುಶೀಲಾಪುಷ್ಲಾಘ್ಯಾರೂಪೇಣ ಪ್ರತಿಮಾ ಭುವಿ ತವಾನುರೂಪ ಭಾರ್ಯಾ ಸ್ಯಾತ್ ತ್ವಂಚ ತಸ್ಯಾಸ್ ತಥಾ ಪತಿಹಿ. ಅತ್ಯಂತ ರಮಣೀಯವಾದ ಆಕಾರ ಕಣಪ್ಪ ಆ ಸೀತಾದೇವಿಯ. ಕಾಲುಗರನ್ನ ನತ್ತಿ ಹಣೆಯವರೆಗೂ ಕೂಡ ಅತ್ಯಂತ ರಮಣೀಯವಾದ ಆಕಾರ ಉಳ್ಳವಳು. ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಕಾಣ್ತವಳ, ಹೋಲಿಕೆ ಇಲ್ಲದೆ ಇರ್ತಕ್ಕಂಥ ರೂಪ ಉಳ್ಳವಳು. ಅಣ್ಣ, ಒಂದು ವೇಳೆ ಸೀತೆ ನಿನಗೆ ಅನುರೂಪ ಆದ ಮಡದಿ ಆಗ್ಬಿಟ್ಲು ಅಂತಾದರೆ ನಿನಗೆ ಅನು ನಿಜವಾಗಿ ನೀನು ಧನ್ಯ. ನಿಜವಾಗಿ ನಿನ್ನ ಒಂದು ಐಶ್ವರ್ಯಕ್ಕೆ ಪರಾಕ್ರಮಕ್ಕೆ ಒಡೆತನಕ್ಕೆ ದೇವೇಂದ್ರನ ಗೆದ್ದೆ ಎಲ್ಲ ಗೆದ್ದಿದ್ದೀರ. ಅದಕ್ಕೆ ನಿನಗೆ ಅಂಥ ಹುಡುಗಿ ಹೆಂಡತಿ ಆಗೋದು ನಿನ್ನ ಇದಕ್ಕೆ ಕರೆಕ್ಟ್. ನೀವಂಥ ಹುಡುಗಿ ಇಟ್ಕೋಬೇಕು. ಅದು ನಿನಗೆ ಅನುರೂಪವಾಗಿರ್ತಕ್ಕಂಥ ಪತಿ ನೀನು, ನಿನಗೂ ಅವಳು ಅನುರೂಪ ಆದ ಪತ್ನಿ ನೀನು ಹೊಡ್ಕೊಂಬಂದು ನೋಡು ಅಂತ ಅದಕ್ಕೆ ಪೀಠಿಕೆ ಆಗ್ತಾ ಇದ್ದಾರೆ. ಯಾಕೆ ಆಗ್ಬೇಕಲ್ಲ, ಮಠಾಶ ಆಗ್ಬೇಕಲ್ಲ, ರಾವಣನು ಕೂಡ ಇಷ್ಟ ಆಗ್ಬೇಕಲ್ಲ. ತಾಂತು ವಿಸ್ತೀರ್ಣ ಜಘನಾಂ ಪೀನಶ್ರೋಣಿ ಪಯೋಧರಾಂ ಭಾರ್ಯಾರ್ಥೇ ಚ ತವಾನೇತುಂ ಉದ್ಯತಾಹಂ ವರಾನನಾಂ. ವಿಶಾಲವಾದ ಎದೆ ಭಾಗ ಉಳ್ಳವಳು, ವಿಶಾಲವಾದಂತಹ ಪೃಷ್ಠಭಾಗ ಉಳ್ಳವಳು ಅಂಥ ಆಕೆಯನ್ನು ನೀನು ಮರದಿಯಾಗಿ ಮಾಡ್ಕೊಂಡೆ ಅಂತಂದ್ರೆ ಅದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಹೋಗಿದೆ ಅಲ್ಲಿಗೆ, ನಿನಗೆ ಆ ಹುಡುಗಿ ತಂದು ಕೊಡೋಣ ಅಂತ ಅಂದ್ಕೊಂಡು ಹೋದೆ. ನನಗೆ ಈ ರೀತಿ ಮಾಡಿಬಿಟ್ರು ಅವರು. ನಾನು ನಿನ್ನ ಕೆಲಸಕ್ಕಾಗಿ ಹೋಗಿದ್ದು, ನನಗೇನು ಬೇಕಾಗಿರ್ಲಿಲ್ಲ. ಅಲ್ಲಿ ನೋಡು, ರಾಮನ ಮದುವೆ ಹಾಕಿದ್ದು ಹೋಗಿ ಇಬ್ಬಾಕೋಗಿ ಮೂರು ಕೊಚ್ಕೊಂಬಂದವಳು. ಇವಾಗ ಹೇಳ್ತಿದ್ದವಳು ನಿನಗೆ ನಿನ್ನ ಯೋಗ್ಯಕ್ಕೆ, ನಿನ್ನ ಅಧಿಕಾರಕ್ಕೆ, ನಿನ್ನ ರೂಪಕ್ಕೆ, ನಿನ್ನ ಬಲಕ್ಕೆ, ನಿನ್ನ ಐಶ್ವರ್ಯಕ್ಕೆ ತಕ್ಕಂಥ ಹುಡುಗಿಗಳು ಅಂತ ಅಂದ್ಕೊಂಡು ನಾನು ಅಲ್ಲಿ ಯಾಕೋಕ್ಕೆ ಹೋದ್ರೆ ನಂಗೆ ಈ ರೀತಿ ಆಯ್ತುಕೋ. ಆ ಸರಿ ಹೋದ ಪ್ರಯತ್ನಿಸಿದೆ. ವಿಕ್ರೂರೇಣ ಲಕ್ಷ್ಮಣೇ ನಮಃ ಭುಜ ತಾಂತು ದೃಷ್ಟ್ವಾದ್ಯ ವೈ ದೇಹೀಂ ಪೂರ್ಣಚಂದ್ರ ನಿಭಾನನ. ರಾಮನೇಶ್ವರ, ನಿನಗೋಸ್ಕರ ತರ್ತಿ ಅಂತ ಹೋದಾಗ ಆ ಕ್ರೂರನಾದ ಲಕ್ಷ್ಮಣ ನನ್ನನ್ನು ಈ ರೀತಿ ಮೂಗು ಕಿವಿ ಕುಯ್ದು ಬಿಟ್ಟ. ಆ ಪೂರ್ಣಚಂದ್ರನಂತೆಯೇ ಮುಖವುಳ್ಳವಳಾದಂತಹ ವೈದೇಹಿಯನ್ನ ನೀನು ಒಮ್ಮೆ ನೋಡಿದ್ರೆ ಅಣ್ಣ ನೀನು ನಿಶ್ಚಯವಾಗಿಯೂ ಕೂಡ ಕಾಮವಶರಾಗ್ತೀಯ. ಏನ್ ಮಾಡಿದ್ರು ಬಿಡಲ್ಲ ನೀನು. ಒಂದ್ಸಲ ನೋಡು ನೋಡು ಬಿಡು. ಏನು ದುಷ್ಟಾದ ವೈದೇಹಿ ಮುಂದಿದೆ ಧೇಯೋ ಭವಿಷ್ಯಸಿ ಅಭಿಪ್ರಾಯೋ ಭಾರ್ಯಾರ್ಥೇ ತವ ಜಾಯತೆ. ಒಮ್ಮೆ ನೋಡಿದೆ ಅಂದ್ರೆ ನಿನ್ ಅವತ್ತಿ ನಿನ್ ಊಟ ಬರೋದಿರಲ್ಲ, ನಿದ್ದೆ ಬರೋದಿಲ್ಲ, ಇನ್ ಅವಳೇ ಪತಿ ಪತ್ನಿ ಆಗ್ಬೇಕು ಅಂತ ಕೂತ್ಕೊಂಡ್ಬಿಡ್ತೀಯ. ನಿನ್ಗೆ ಮನ್ಮಥ ಬಾಣ ಹೊಕ್ಕಬಿಡತ್ತೆ. ಹಾಗಾಗಿ ಯಾವ ನಿನಗೆ ಅಭಿಪ್ರಾಯ ಇದೆ ಅಂದ್ರೆ ಭಾರ್ಯಾರ್ಥೆ ತವ ನಿಂಗೆ ಹೆಂಡತಿ ಆಗ್ಬೇಕು ಅಂತ ಹೇಳಿ ನಿಮಗೆ ಅಪೇಕ್ಷೆ ಇದ್ದ ಪಕ್ಷದಲ್ಲಿ ನಿಶ್ಚಯವಾಗಿಯೂ ಕೂಡ ನೀನು ಆಕೆಯನ್ನು ನೀನು ತರಬೇಕು. ಶೀಘ್ರ ಮುದ್ರಿಯತಾಂ ಪಾದೋ ಜಯಾರ್ಥಮಿಹ ದಕ್ಷಿಣ ಗುರುಪ್ರಿಯಂ ತಥಾ ತೇಷಾಂ ರಕ್ಷಸಾಂ ರಾಕ್ಷಸೇಶ್ವರ. ಬೇಗನೆ ದಿಗ್ವಿಜಯವಾಗಲಿ ಅಂತ ಬಲಗಾಲಿ ಹೊರಡು. ನೀನು ದಕ್ಷಿಣ ಪಾದೋ ಜಯಾರ್ಥಂ ದಕ್ಷಿಣ ಪಾದ, ದಕ್ಷಿಣ ಪಾದವನ್ನ ಮುಂಚೆ ಇಟ್ಟು ಕೆಲಸಕ್ಕೆ ಹೊರಡ್ಬೇಕಾದ್ರೆ ಬಲಗಾಲ ಮುಂದಿಟ್ಟು ಹೊರಡ್ಬೇಕಂತೆ. ದಕ್ಷಿಣ ಪಾದವನ್ನ ಮುಂದಿಟ್ಟು ಶೀಘ್ರವಾಗಿ ಈಗಲೇ ಹೊರಡ್ಬಿಡು. ರಾಕ್ಷಸೇಶ್ವರ ಆ ಪರ್ಣಶಾಲೆ ಇರತಕ್ಕಂತಹ ಆ ಘಾತಕರಾದ ರಾಮನನ್ನು ಕೊಂದಾಕಿ ಮೃತರಾದಂತಹ ಖರಾಜ ರಾಕ್ಷಸರಿಗೆ ಶಾಂತಿಯನ್ನು ಉಂಟು ಮಾಡಿ. ಮಧಾತ್ತಸ್ಯ ನೃಶಂಸಸ್ಯ ಮಧಾತ್ತಸ್ಯ ನೃಶಂಸಸ್ಯ ರಾಮಸ್ಯಾಶ್ರಮವಾಸಿನಃ ತಂಶರೇ ನಿಶಿತೇರ್ ಹತ್ವಾ ಲಕ್ಷ್ಮಣಂ ಚ ಮಹಾರಥಂ. ನೃಶಂಸನಾಗಿರ್ತಕ್ಕ ಕ್ರೂರಿಯಾಗಿರ್ತಕ್ಕಂತಹ ರಾಮನನ್ನ ಆಶ್ರಮವಾಸಿ ಆಗಿರ್ತಕ್ಕಂತಹ ರಾಮನನ್ನ ಕೊಂದು ಆ ಶರ ಖರಾದಿಗಳಿಗೆಲ್ಲ ತೃಪ್ತಿ ಕೊಡಿಸಿ ಲಕ್ಷ್ಮಣನ್ನು ಕೊಂದು ನೀನು ಸೀತೆಯನ್ನು ಮದುವೆಯಾಗಿ ಆನಂದವಾಗಿರಲಿರು. ಹತನಾಥಾಂ ಸುಖಂ ಸೀತಾಂ ಯಥಾ ವದುಪಭೋಕ್ಷ್ಯಸಿ ರೋಚತೆ ಯದಿ ತೇ ವಾಕ್ಯಂ ಮಯೀತ ದ್ರಾಕ್ಷಸೇಶ್ವರ. ಹೋಗಿ ರಾವಣನ್ನು ರಾಮನನ್ನು ಕೊಂದು ಲಕ್ಷ್ಮಣನ್ನು ಕೊಂದೆ ಅಂತ ಆಗ್ತೀಯೋ, ಆಗ ಯಾರಿಲ್ಲ ಅಂತ ಆಗ್ತಲ್ಲ ಯಾರಿಗೆ, ಸೀತೆಗೆ ವಿಧಿ ವಿಧಿ ನಿನ್ನೇ ಮದುವೆ ಆಗ್ತಾಳೆ. ಆಯ್ತು ಅಷ್ಟೇ, ರಾಮನು ಹೋದ ಲಕ್ಷ್ಮಣನು ಹೋದ, ನಂಗೆ ಯಾರು ದಿಕ್ಕಿಲ್ಲ.
ಆಯ್ತು ರಾವಣನ ಶಿಂದು ಭಾರಿ ಐಶ್ವರ್ಯ ಅಂತ ಇದ್ದಾನೆ, ಬಿಟ್ಟ ಬಿಟ್ಟಾರೆ ಅವನೇ ಮುದಿಯಾಕಿಂದ ಬಂದ್ಬಿಡ್ತಾಳೆ. ಹಾಗಾಗಿ ನನ್ನ ವಾಕ್ಯ ಕೇಳು, ನಿನಗೆ ಇಷ್ಟ ಆಗಿದ್ರೆ ಮಾಡು, ಖಂಡಿತ ಬಹಳ ಒಳ್ಳೇದಂತ ಉಪಾಯ ಇದ ಹೇಳ್ತಾ ಇದ್ದೀನಿ ಶಿವನ್ನ. ಕ್ರಿಯತಾಂ ನಿರ್ವಿಶಂಕೇನ ವಚನಂ ಮಮ ರಾವಣ ವಿಜ್ಞಾಯೇಹಾತ್ಮಶಕ್ತಿಂಚ ಹ್ರಿಯತಾಮಬಲಾಬಲಾತ್ ಸೀತಾ ಸರ್ವಾನವತ್ಯಾಂಗಿ ಭಾರ್ಯಾರ್ಥೇ ರಾಕ್ಷಸೇಶ್ವರ. ನೀನಿಗೆ ಇಷ್ಟವಾಗುವುದಾದ್ರೆ ನಿಸ್ಸಂದೇಹವಾಗಿ ನನ್ನ ಮಾತಂತೆ ನಡೆಸ್ಕೋ, ನಿನ್ನ ಅಸಾಧಾರಣವಾದ ಸಾಮರ್ಥ್ಯವನ್ನ ವಿಮರ್ಶಿಸಿ ನೋಡು, ಎಂಥ ಪರಾಕ್ರಮಿ ನೀನು ಅಂತ. ಇಂದ್ರನ್ ಗೆದ್ದಿದ್ಯಾ, ವಾಯು ಗೆದ್ದಿದ್ಯಾ, ಸೂರ್ಯನ್ ಎಲ್ಲಾನು ಗೆದ್ದಿದ್ಯಾ ನೀನು. ಆ ಅಬಲೆಯಾದಂತಹ ಸೀತೆಯನ್ನ ಬಲಾತ್ಕರನ್ನ ಅಪಹಾರ ಮಾಡು ರಾವಣ. ಆ ಪರಮ ಸುಂದರಿಯಾದ ಸೀತೆಯು ನಿನ್ನ ಹೆಂಡತಿಯಾಗ ಆಶೀರ್ವಾದ ಮಾಡ್ತೀನಿ ಅಣ್ಣಂಗೆ ಆಶೀರ್ವಾದ. ಇಲ್ಲಿ ಆಯ್ತಲ್ಲ, ಅಣ್ಣಂಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ, ನಿನ್ನ ಹೆಂಡತಿಯಾಗಲಿ ಸೀತೆ ಅಂದ್ರೆ ಎಲ್ಲರೂ ಯಮಲೋಕ ಕಳಿಸ್ಬೇಕು. ಆ ಕರಾಜಿಗಳು ಆಯ್ತು, ರಾವಣನು ಯಮಲೋಕ ಕಳಿಸದೆ ಹೋದ ಸಕ್ತಿ ಇಲ್ಲ ಅವಳಿಗೆ. ರಾಕ್ಷಸರನ್ನು ರಾಮ ತನ್ನ ಬಾಣವಾದ ಎಂತ ಬಾಣ ಕುಟಿಲವಾದ ವಕ್ರ ಶೃಂಗಲ ಹೋಗ್ತಿದ್ದ ಬಾಣ ಹಿಂಗುವುದು ಶೃಂಗಲ ಹೋಗುದು. ಆ ಕುಟಿಲವಾದ ವಕ್ರ ಅದ ಕೊಂಕಣ ನೋಡ್ತಾ ಇದ್ದೆ ಹೆಂಗ ಅವ್ರು ಅವ್ರು ಹೊಡೆದ ಕಟ್ ಮಾಡಕ್ಕೆ ಆಗಲ್ಲ ರಾಮ ಬಾಣನ ತಪಸ್ಸು ಹೋಗ್ಬೇಕು ಬಾಳ. ಆ ಬಾ ರಾಮನ ಬಾಣ ಕಟ್ ಮಾಡ್ತೀನಿ ಹೊಡೆದ್ರೆ ಸಿಕ್ಕಾಕೊಳ್ತಾ ಇರಲಿಲ್ಲ ಅದು. ಇಂಥ ಕುಟಿಲವಾದಂತಹ ಬಾಣಗಳಿಂದ ಅವನ್ನೆಲ್ಲನೂ ಕೊಂದನಲ್ಲ, ಆ ಕೊಂದನ್ನು ಕೇಳಿದೆಯಲ್ಲ, ಈಗ ಆ ಕರದೂಷಣಾದಿಗಳೆಲ್ಲ ಹತವಾಗಿದ್ದಾರೆ ಅಂತ ಆದ್ಮೇಲೆ ಅವರೆಲ್ಲರಿಗೂ ತೃಪ್ತಿ ಬರುವ ಹಾಗೇನೇ ನೀನು ರಾಮನನ್ನು ಕೊಂದು ಅವ್ರು ಸಂತೋಷಪಡಿಸಿ ಮುಂದಿನ ಕರ್ತವ್ಯ ಏನೆಂಬುದು ವಿಚಾರ ಮಾಡಿ ಮಾಡು ಅಂತ ಹೇಳಿ ಹೇಳ್ತಾಳೆ. ಏನ್ ಮಾಡಬೇಕು ಗೊತ್ತಾ, ಉಪಾಯ ಹಾಕೋದು ಅಂದ್ರೆ ಹೇಳ್ತಾಳೆ. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಚತುರ್ವಿಂಶತಿಸಹಸ್ರಿಕಾಯಾಂ ಸಂಹಿತಾಯಾಂ ಅರಣ್ಯಕಾಂಡೇ ಸೀತಾಪಹರಣೋಪದೇಶೋ ನಾಮ ಚತುಸ್ತ್ರಿಂಶತ್ ಸರ್ಗಃ. ಮಾರೀಚು ತತಃಶೂರ್ಪಣಖಾ ವಾಕ್ಯಂ ತಚ್ಛ್ರುತ್ವಾರೋ ಮಹರ್ಷಿಣಂ ಸಚಿವಾನಭ್ಯನುಜ್ಞಾಯಾ ಕಾರ್ಯಂ ಬುದ್ಧ್ವಾ ಜಗಾಮಸಃ. ಶೂರ್ಪಣಖೆಯ ವಾಕ್ಯವನ್ನು ಕೇಳಿ ರೋಮಾಂಚನಗೊಂಡವನಾಗಿ ಎಲ್ಲಾ ಮಂತ್ರಿಗಳ ಅನುಮತಿಯನ್ನು ತೆಗೆದುಕೊಂಡು ಏನ್ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಂಡು ಅವನು ಅಲ್ಲಿಂದ ಹೊರಟ. ಇಲ್ಲಿಂದ ಆ ಹರಮೇಶ್ವರ ಟೆರೆಸ್ ಮೇಲೆ ಇದ್ನಲ್ಲ ಮಂತ್ರಿ ಬಜ್ಜಿದ್ದಲ್ಲಿ ಮಾತಾಡ್ತಾ ಇದ್ದ ಕ್ಯಾಶುವಲ್ ಆಗಿ ಅಲ್ಲಿಂದ ಹೊರಟ. ತತ್ಕಾರ್ಯ ಅನುಗಮ್ಯಾಥ ಯಥಾ ವಧು ಬಲಭ್ಯತ ದೋಷಾಣಾಂಚ ಗುಣಾನಾಂಚ ಸಂಪ್ರಧಾರ್ಯ ಬಲಾಬಲಂ. ಆಮೇಲೆ ಅವನು ಸೀತಾಪಹರಕ್ಕೆ ಉದ್ದೇಶಿಸಿಕೊಂಡು ಬಲಾತ್ಕಾರದ ದೋಷ ಏನು, ಗುಣ ಏನು, ವಂಚನೆಯಿಂದ ಅಪಹಾರ ಮಾಡಿದ್ದರಲ್ಲಿ ಸಂಭವಿಸುವ ದೋಷ ಏನು, ಅದರಲ್ಲಿರ್ತಕ್ಕಂತಹ ಗುಣ ಏನು ಎಂದು ಗುಣದೋಷ ಬಲಾಬಲವನ್ನ ಮನಸ್ಸಿನಲ್ಲಿ ವಿಮರ್ಶೆ ಮಾಡ್ತಾ ಇದ್ದ. ಇದು ಕರ್ತವ್ಯ. ಇತಿ ಕರ್ತವ್ಯಮಿತ್ಯೇವಾ ಕರ್ತ್ವಾ ನಿಶ್ಚಯಮಾತ್ಮನಃ ಸ್ಥಿರ ಬುದ್ಧಿಸ್ತತೋ ರಮ್ಯಾಂ ಯಾನಶಾಲಾ ಮುಪಾಗಮತ್. ಆಮೇಲೆ ಕೊನೆಗೆ ಈ ರೀತಿ ಮಾಡಿದ್ರೆ ಸರಿಯಾಗುತ್ತೆ ನಿರ್ಣಯ ಮಾಡಿ ಬುದ್ಧಿಯನ್ನು ಸ್ಥಿರಪಡಿಸಿಕೊಂಡು ರಮ್ಯವಾದ ತನ್ನ ಯಾಗಶಾಲೆ ಇದೆಯಲ್ಲ, ಯಾನಶಾಲೆಯ ಯಾಗಶಾಲೆಯ ಯಾನಶಾಲೆ ಯಾನಶಾಲ ಅಂದ್ರೆ ಇದು ಕುದುರೆಗಳು ರಸ್ತೆಗಳು ಎಲ್ಲ ಇರ್ತಕ್ಕಂತಹ ಆ ಇದು ಕಾರತ್ರ ವಾಹನ ಶಾಲೆಗಳು, ವಾಹನ ಶಾಲೆಗಳಿಗೆ ಪ್ರಯಾಣ ಮಾಡಿದ. ಅಲ್ಲಿ ರಹಸ್ಯವಾಗಿ ಸೂತ್ರ ಕರೆದು ಹೇಳ್ತಾ ಇದ್ದಾನೆ, ಅಜ್ಞಾಪನೆ ಮಾಡ್ತಾ ಇದ್ದಾನೆ. ಪ್ರಚ್ಛನ್ನೋ ರಾಕ್ಷಸಾಧಿಪ ಸೂತಂ ಸಂಚೋದಯ ಮಾಸ ರಥ ಸಂಯೋಜ್ಯತಾಮಿತಿ. ವಾಹನಗಳ ಶಾಲೆ, ರಥಗಳು, ಕುದುರೆಗಳು, ಆದಿಗಳು ಎಲ್ಲ ಇದ್ದ ಗಾಡಿಗಳು ಎಲ್ಲ ಇದ್ದಂತಹ ಶಾಲೆಗೆ ಹೋಗಿ ಅಲ್ಲಿ ಗುಟ್ಟಾಗಿ, ಯಾಕೆಂದ್ರೆ ಮಂಡೋದಿಗಳು ಗೊತ್ತಾಗದೆ ಬೇಜಾಮ ಕೊಡ್ತಾರೆ, ಕೋಪ ಕೊಡ್ತಾರೆ, ಯಾರಿಗೂ ಗೊತ್ತಾಗದೇನೆ ರಾಕ್ಷಸಾಧಿಪನು ತನ್ನ ಸೂತನಾಗತ್ತ ಹಾಳಾಗತ್ತ ರಾಜಿ ಆಗಿರ್ತಕ್ಕಂಥ ಪ್ರೇರಣೆ ಮಾಡಿದ. ಬೇಗ ರಸ ಕಟ್ಟು, ಒಳ್ಳೆ ರಸ ಕಟ್ಟು, ಬೇಗ ರೆಡಿ ಮಾಡು ಅಂತ ಹೇಳಿದ. ಮುಕ್ತ ಕ್ಷಣೇನೈವ ಸಾರಥಿರ್ ಲಘು ವಿಕ್ರಮ ರಥಂ ಸಂಯೋಜಯ ಮಾಸ ತಸ್ಯಾಭಿಮತಂ ಉತ್ತಮಂ. ಅಭಿಮತಂ ಉತ್ತಮ, ರಾವಣನಿಗೆ ಒಪ್ಪಿಗೆಯಾದ ಶ್ರೇಷ್ಠವಾಗಿರ್ತಕ್ಕಂತಹ ರಥವನ್ನ ಹುಡುಬಿಟ್ಟ. ಈ ರೀತಿ ರಾವಣೇಶ್ವರನಿಂದ ಹೇಳಿಸಿಕೊಂಡಂತಹ ಸೂತ ಆ ಲಘು ವಿಕ್ರಮರಾಗಿ, ಅವನು ಮಹಾವಿಕ್ರಮ ಇನ್ನು ಲಘು ವಿಕ್ರಮ ಆದಂತಹ ಸಾರಥಿ ಬೇಗನೆ ಒಳ್ಳೊಳ್ಳೆ ನಾಳಕ್ಕು ಇದು ಹೆಸ ಕಟ್ಟೆ ಕಟ್ಟಿ ರೆಡಿ ಮಾಡ್ಬಿಟ್ಟ. ಕಾಂಚನಂ ರಥಮಾಸ್ಥಾಯ ಕಾಮಗಂ ರತ್ನಭೂಷಿತಂ
పిశాచ వదనైర్యుక్తం ఖరైః కనకభూషణైః. అదు ఆమేలే అదు హృత్తభూషితవాగి ಕಾಮಗಾಮಿಯಾಗಿರ್ತಕ್ಕಂಥ ಚಿನ್ನದ ರಸ ಅದು. ಪಿಶಾಚಗಳಂತೆ ಮುಖಗಳಿರುವಂತಹ ಕನಕಭೂಷಿತವಾದ ಖಡ್ಗಗಳನ್ನು ಅದಕ್ಕೆ ಹೂಡಿದಾಗಿತ್ತು. ಬರೀ ಪಿಶಾಚಿಗಳೇ ಚಿತ್ರ. ಈ ಮನೆ ಕಟ್ಟಿದರೆ ದೃಷ್ಟಿ ದೋಷಕ್ಕೇನೋ ಒಂದು ಅಲ್ಲ, ದೃಷ್ಟಿ ಪರಿಹಾರಕ್ಕಾಗಿ ಮನೆ ಕಟ್ಟಿದ್ರೆ ಕಟ್ಟಿಕೊಂಡು ಆವಣ ಗೃಹಪ್ರವೇಶ ಮಾಡೋಲ್ಲ. ಆ ರೀತಿ ಎಲ್ಲ ಕಡೆಗೂ ಆತ ರಾಕ್ಷಸರದ್ದೇ ಪಿಶಾಚಿಗದೇ ಆ ಚಿನ್ನದ ಮಾಡ್ತಕ್ಕಂಥದ್ದು. ರಾಮನ ರಸಕ್ಕೆ ಅಯೋಧ್ಯ ರಸಕ್ಕೆ ಒಳ್ಳೆ ಆನೆ ಕಮಲ ಒಳ್ಳೆ ಹೂಗಳು ಒಳ್ಳೆ ಈ ದೇವತೆಗಳು ಅಷ್ಟು ಇದ್ರೆ ಪಿಶಾಚಿಗಳು ಭೂತಗಳು ಭೂತ ಪ್ರತಿ ಅದು ಮೇಘ ಪ್ರತಿಮನಾದೇನ ಮೇಘ ಪ್ರತಿಮನಾದೇನ ಸತೇನ ಧನದಾನುಜ ರಾಕ್ಷಸಾಧಿಪತಿ ಶ್ರೀಮಾನ್ ಯಯೋ ನದನ ದೀಪತಿಂ. ಈ ರೀತಿಯಾಗಿ ಮೇಘಕ್ಕೆ ಪ್ರತಿಮವಾದಂತಹ ನಾದ ಧನದಾನುಜ. ಧನದ ಅಂದ್ರೆ ಕುಬೇರ, ಅವನ ಅನುಜ ಅಂದ್ರೆ ತಮ್ಮ ಯಾರು ರಾವಣ. ಕುಬೇರನ ತಮ್ಮಳಂತಹ ರಾಕ್ಷಸೇಶ್ವರನ ರಾಮಣೇಶ್ವರ ಮೇಘ ಗಂಭೀರವಾದ ನಾದವನ್ನುಳ್ಳಂತಹ ರಥವನ್ನೇರಿ ಸಮುದ್ರದ ಕಡೆಗೆ ಪ್ರಯಾಣ ಬೆಳೆಸ್ದ. ಬಿಳಿಯ ಚಾಮರವನ ಮೇಲೆ ಸಶ್ವೇತ ವಾಲವ್ಯ ಜನ ಶ್ವೇತ ಛತ್ರೋ ದಶಾನನ ಸ್ನಿಗ್ಧ ವೈದೂರ್ಯ ಸಂಕಾಶ ತಪ್ತ ಕಾಂಚನ ಕುಂಡಲ. ಬಿಳಿಯಾದಂತಹ ಚಾಮರವನ್ನು ಹಿಡಿದು ಶ್ವೇತಛತ್ರಧಾರಿಯಾದಂತಹ ಆ ರಾವಣೇಶ್ವರನು ಮಿರುಗುವಂತೆ ಹೊಳಿತಾ ಇರುವಂತಹ ವೈಡೂರ್ಯಗಳಂತೆ ಶ್ಯಾಮಲಾಂಗನಾಗಿ ಚಿನ್ನದ ಕೊಂಡಲುಗಳಿಂದ ಭೂಷಿತನಾಗಿ ಅಲಂಕಾರ ಮಾಡ್ಕೊಂಡು ಹೋಗ್ಬೇಕಲ್ಲ, ಸೀತೆ ಹೋಗ್ಬೇಕಲ್ಲ, ಒಳ್ಳೆ ಮೇಕಪ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಚಂಟನ ಹೊಡ್ಕೊಂಡು ಪೂರ್ಣ ಹಚ್ಕೊಂಡು ಹಾಕೊಂಡು ಒಳ್ಳೊಳ್ಳೆ ಬಟ್ಟೆ ಹೊಡ್ಕೊಂಡು ಹೋಗಿ ಸೀತೆಗೂ ನಿಲ್ಬೇಕಲ್ಲ, ಓ ಚೆನ್ನಾಗಿದ್ದಾನೆ ನೋಡಕ್ಕೆ ಅಂತ ಅನ್ಸುಕಲ್ಲ. ವಿಂಶತ್ ಭುಜೋ ದಶಗ್ರೀವೋ ದರ್ಶನೀಯ ಪರಿಚ್ಛದ ತ್ರಿದಶಾರರ್ ಮುನೀಂದ್ರಘ್ನೋ ದಶ ದಶಶೀರ್ಷ ಇವಾದ್ರಿರಾಟ. ಇಪ್ಪತ್ತು ಭುಜವನ್ನು ಉಳ್ಳವನು ಆ ರಾವಣನು ಉತ್ತಮವಾದಂತಹ ಒಂದು ವಸ್ತುಗಳನ್ನು ಧಾರಣೆ ಮಾಡಿದ್ದ. ಅವನು ದರ್ಶನೀಯ ಪರಿಚ್ಛದ ವಸ್ತುಗಳು ನೋಡಕ್ಕೆ ದರ್ಶನೀಯ ಅಂದ್ರೆ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಬಟ್ಟೆಗಳನ್ನು ಹುಟ್ಟಿದ್ದ. ದೇವ ಶತ್ರುಗಳು ಅವನು ಸ್ವತಃ ಅಂದ್ರೆ ಇಂದಾದಿಗೆ ಶತ್ರು ಆಗಿರ್ತಕ್ಕವನು ಋಷಿ ಘಾತುಕನು ಆದಂತಹ ಆ ರಾಮಣೇಶ್ವರ ತನ್ನ ಹತ್ತು ಶಿಖರಗಳಿರುವ ಹತ್ತು ಶಿಖರಗಳಂತೆ ಇರುವಂತಹ ತಲೆ ಪರ್ವದಂತೆ ಇರುವಂತಹ ತಲೆಯಂತೆ ಆ ರೀತಿ ಇದ್ದ. ಅವನು ಇಂದ್ರಾಟ್ ದೇವೇಂದ್ರ ಸಮಾನವಾಗಿ ಕಾಣ್ತಾ ಇದ್ದ ಆತ. ಕಾಮಗಂ ಕಾಮಗಂ ರಥಮಾಸ್ಥಾಯ ಶುಶುಭೇ ರಾಕ್ಷಸೇಶ್ವರ ವಿದ್ಯುನ್ಮಂಡಲವಾನ್ ಮೇಘ ಸಬಲಾಂಬರೇ. ಇಚ್ಛೆ ಮಾಡಿದ ಕಡೆಗೆ ಹೋಗಬಲ್ಲಂತಹ ರಥ, ಆ ರಥವನ್ನು ಹತ್ತಿ ಆ ರಾಕ್ಷಸೇಂದ್ರ ಮಿಂಚಿನ ಒಳಗೂಡಿ ಬಲಾಕಾರ ಬೆಳ್ಳಕ್ಕಿ ಪಕ್ಷಿ ಸಹಿತನಾಗಿ ಮೇಘದಂತೆ ಗಗನ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ, ಶೋಭಿಸ್ತಾ ಇದ್ದಾನೆ. ಸಶೈಲಂ ಸಾಗರಾನೂಪಂ ವೀರ್ಯವಾನ್ ಅವಲೋಕಯನ್ ನಾನಾ ಪುಷ್ಪ ಫಲೈರ್ ವೃಕ್ಷೈ ಅನುಕೀರ್ಣಂ ಸಹಸ್ರಶಃ. ವೀರ ಆ ಬೆಟ್ಟಗಳಿಂದಲೂ ಹೂ ಹಣ್ಣುಗಳಿಂದಲೂ ತುಂಬಿದಂತಹ ಸಾವಿರಾರು ಮರಗಳಿಂದ ಒಪ್ಪುವಂತಹ ಸಮುದ್ರ ತೀರಗಳಲ್ಲಿ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದಾನೆ, ಪ್ರಯಾಣ ಬೆಳೆಸ್ತಾ ಇದ್ದಾನೆ. ತೀರದಲ್ಲಿ ಶೀತಮಂಗಲತೋಯಾಭಿ ಪತ್ಮನೀಭಿ ಸಮಂದದ ವಿಶಾಲೈರ್ ಆಶ್ರಮ ಪದೈರ್ ವೇದಿಮನ್ ವೇದಿಮದ್ಭಿರಲಂಕೃತಂ. ಆ ಸಮುದ್ರ ತೀರದಲ್ಲಿ ಶೀತಲವಾದಂತಹ ಜಲಪೂರ್ಣವಾದಂತಹ ಸರೋವರಗಳು ಯಜ್ಞ ವೇದಿಕೆಗಳು ವಿಶಾಲವಾದ ಆಶ್ರಮಗಳು ಒಳ್ಳೆ ಉತ್ತಮವಾದಂತಹ ಮನೆಗಳು ವಿರಾಜಮಾನ ಕಂಗೊಳಿಸ್ತಾ ಇತ್ತು. ಅದನ್ನ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾನೆ ರಾವಣೇಶ್ವರ. ಕದಲ್ಯಟವಿ ಸಂಬಾಧಂ ನಾಲಿಕೇರೋ ಪಶೋಭಿತಂ ಸಾಲೈಸ್ತಾಲೈಸ್ತಮಾಲೈಶ್ಚ ಪುಷ್ಪಿತೈಸ್ತರುಭಿರ್ವೃತಂ. ಬಾಳೆ ತೋಟ, ತೆಂಗಿನ ಮರದ ತೋಟ, ಆಮೇಲೆ ಹೂವಿನ ತೋಟ, ಸಾಲ ವೃಕ್ಷ, ಚಮಾಲ ವೃಕ್ಷ ಮುಂತಾದ ಸಮುದ್ರ ತೀರದಲ್ಲಿ ಆ ವೃಕ್ಷಗಳ ಬೆಳೆದು ಒಳ್ಳೆ ಸಮುದ್ರ ಸುತ್ತಲೂ ಬೆಳೆದು ಒಳ್ಳೆ ಕಂಗೊಳಿಸ್ತಾ ಇತ್ತು, ಒಳ್ಳೆ ಅದ್ಭುತವಾದ ಶೋಭಾಯಮಾನವಾಗಿ ಹೊಳ್ತಾ ಇತ್ತು ಅಂತ ಇದನ್ನು ನೋಡ್ತಾ ಹೋಗ್ತಾ ಇದ್ದಾನೆ. ಅತ್ಯಂತ ನಿಯತಾಹಾರೈ ಶೋಭಿತಂ ಪರಮಋಷಿಭಿ ನಾಗೈ ಸುಪರ್ಣೈರ್ ಗಂಧರ್ವೈ ಕಿನ್ನರೈಶ್ಚ ಸಹಸ್ರಶಃ. ಅತ್ಯಂತ ಆಹಾರವನ್ನ ಪಾಲನೆ ಮಾಡ್ತಾ ಇರುವಂತಹ ಋಷಿಗಳು ಅವರು ಒಂದತ್ತೆ ಒಂದು ಹೇಳ್ತಾರೆ, ಇಷ್ಟೇ ಅಷ್ಟೇ ಆಹಾರ ಶಿಕಾರ ಮಾಡ್ತಾ ಇದ್ದ ಮಹರ್ಷಿಗಳು ಅಲ್ಲಿದ್ದರು. ನಾಗ, ಸುಪರ್ಣ, ಗಂಧರ್ವ, ಕಿನ್ನರ, ಕೆಂಪು ಎಲ್ಲ ದರೆದಿದ್ದು ಅಂಥ ಪರ್ವತ ಶ್ರೇಣಿಗಳನ್ನು ನೋಡ್ಕೊಂಡು ನೋಡ್ಕೊಂಡು ರಾವಣೇಶ್ವರ ಹೋಗ್ತಾ ಇದ್ದಾರೆ. ಆಜೈರ್ ವೈಖಾನಸೈರ್ ಧೂಮ್ರೈರ್ ವಾಲಖಿಲ್ಯೈರ್ ಮರೀಚಿಪೈ ಚಿತಕಾಮೈಶ್ಚ ಸಿದ್ಧೈಶ್ಚ ಚಾರಣೈರುಪಶೋಭಿತಂ. ಅಲ್ಲೇ ಆಜೈರ್ ವೈಖಾನಸಿ ವೈಖಾನಸರು ಅಂತ
ಆಜ ಸೂರ್ಯ ಚಂದ್ರ ಕಿರಣಗಳನ್ನು ಮಾತ್ರವೇ ಭಕ್ತಿಸುತ್ತ ಆ ಜಿತೇಂದ್ರಿಯಾಗಿರ್ತಕ್ಕಂತಹ ಬ್ರಹ್ಮಪುತ್ರರಾದ ವೈಕಾಲರು ಅದನ್ನು ಮಾತ್ರ ಪಾಲಕಲ್ಲಿ ಮರೀಚಿ ಪೈಹಿ ಮರೀಚಿ ಪಾಂ ಪಾಂತಿ ಪಿಬಂತಿ ಪಿಬಂತಿ ಆಹ ಪೈಹಿ ಮರೀಚಿ ಪಿಬಂತಿ ಇತಿ ಮರೀಚಿ ಪಾಹ ಪಾಂತಿ ಪಾತಿ ಪಾ ಪಾನೆ ಕುಳಿತಾರೆ ಪಾಂತಿ ಪಾಲು ಪಿಬಂತಿ ಆದೇಶ ಮಾಡಿರೋದು ಪಾಪಾನೆಗೆ ಪಾಚಿ ಅಲ್ಲ ಪಾಚಿ ರಕ್ಷಣೆ ಮಾಡುವುದಾಗತ್ತೆ ರಕ್ಷಣೆ ಮಾಡುವುದ್ರೆ ಪಾತಿಯೇ ಹೊರತು ಹಾಗೆ ಪಿಬ ಆದೇಶ ಮಾಡಿ ಪಿಬತಿ ಲಟ್ಟು ಪಾಚಿ ಲಟ್ಟಲ್ಲ ಪಾಚಿ ಲಟ್ಟು ಆ ರಕ್ಷಣೆಗೆ ಕಾಪಾಡುವ ವರ್ಷ ಬರುತ್ತೆ ಆಯ್ತಾ ಪಿಬಂತಿ ದರ್ಶ ಬರೋದು ಈಗ ಸೂರ್ಯಚಂದ್ರ ಕಿರಣಗಳನ್ನು ಮಾತ್ರ ಭಕ್ಷಿಸುತ್ತಾ ಜಿತೇಂದ್ರಿಯರಾಗಿರ್ತಕ್ಕಂತಹ ಬ್ರಹ್ಮಪುತ್ರರಾದಂತಹ ವಾಲಖಿಲ್ಯರು ಅಂತ ಋಷಿಗಳು ವೈಖಾನಸರು ಧೂಮ್ರವರ್ಣದ ವಾಲಖಿಲ್ಯರು ಅಂತಹ ಸಿದ್ಧಚಾರಣರು ಆ ಪ್ರದೇಶವನ್ನು ರಮ್ಯವಾಗಿತ್ತು ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ದಿವ್ಯಾಭರಣಮಾಲ್ಯಾಭಿರ್ದಿವ್ಯರೂಪಾಭಿರಾವೃತಂ ಕ್ರೀಡಾರತಿವಿಧಿಜ್ಞಾಭಿಃ ಅಪ್ಸರೋಭಿಃ ಸಹಸ್ರಶಃ ಕ್ರೀಡಾ ವಿನೋದಗಳಲ್ಲಿ ನಿಪುಣರು ದಿವ್ಯ ಸುಂದರಿಯರು ಅಪ್ಸರ ಸ್ತ್ರೀಯರು ದಿವ್ಯವಾದ ಆಭರಣವನ್ನು ಇಟ್ಕೊಂಡವರು ದಿವ್ಯ ಮಾಲ್ಯಗಳನ್ನು ಹಾಕೊಂಡು ವಿಹಾರ ಮಾಡ್ತಾ ಇರುವಂತಹ ಆ ಪರ್ವತ ತಪ್ಪಲುಗಳು ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾನೆ ಸ್ವಲ್ಪ ಔಷಧ ಕಮ್ಮಿ ಇಲ್ಲಿ ಬೇಕು ಈ ವರ್ಣ ಅಲ್ಲಿ ರೂಪ ಸಂಪನ್ನರಾಗಿರ್ತಕ್ಕಂತಹ ದೇವತಾ ಸ್ತ್ರೀಯರು ಸಂಚಾರ ಮಾಡ್ತಿದ್ರು ಅಮೃತ ಬಾಲ ದೇವತೆಗಳು ಕೂಡ ಇದ್ದರು ದಾನವರು ಕೂಡ ತಿರುಗುತ್ತಾ ಇದ್ರು ಬಹಳ ಇದಾಗಿದ್ರು ಅಮೃತಾಶಿವಿ ಅಮೃತವನ್ನು ಮಾಡುವಂತಹ ದೇವದಾನ ಸಂಘದವರೆಲ್ಲ ಸುತ್ತಾಡ್ತಾ ಇದ್ರು ಹಂಸಕ್ರೌಂಚಪ್ಲವಾಕೀರ್ಣಂ ಸಾರಸೈ ಸಂಪ್ರಣಾದಿತಂ ವೈದೂರ್ಯ ಪ್ರಸ್ತರಂ ರಮ್ಯಂ ಸ್ನಿಗ್ಧಂ ಸಾಗರ ತೇಜಸ ಸಮುದ್ರದ ತೀರ ಹಂಸ ಕೌಂಚ ಕಾರಂಡವ ಇತ್ಯಾದಿ ಪಕ್ಷಿಗಳಿಂದ ರಮಣೀಯವಾಗಿತ್ತು ಸಾರಸ ಪಕ್ಷಿಗಳು ಇಂಪಿಂಪಾಗಿ ಹೋಗ್ತಾ ಇದ್ವು ವೈಡೂರ್ಯಮಯವಾದಂತಹ ರಮ್ಯ ಶೀತಲವಾದ ಸಮುದ್ರ ಛಾಯೆ ಆ ಪ್ರತಿಫಲದಿಂದ ಅದು ರಿಫ್ಲೆಕ್ಟ್ ಆಗಿ ಆ ಕಾಡು ಮೇಲೆ ಬೆಟ್ಟದ ಮೇಲೆ ತುಂಬ ಮನೋಹರವಾಗಿ ಕಾಣ್ತಾ ಇತ್ತಂತೆ ಪಶ್ಚಿಮದಲ್ಲಿ ಸೂರ್ಯ ಇದ್ದಾನೆ ಹೊಡಿತಾ ಇದ್ದಾನೆ ಆ ದರದ ಮೇಲೆ ತಕ್ಕಂಥ ಮರದ ಮೇಲೆ ಆ ನದಿಯ ನೀರಿನ ರಿಫ್ಲೆಕ್ಟ್ ಬಿದ್ದು ಆ ಬೆಟ್ಟಗಳು ಮರಗಳು ಅದೆಲ್ಲ ತುಂಬ ಚೆನ್ನಾಗಿ ಕಾಣ ಸಂಜೆ ಹೊತ್ತಿನ ಹೊಂಬಿಸಿಲು ಬಂಗಾರದಂತೆ ಇರೋ ಬಿಸಿಲು ಪಾಂಡರಾಣಿ ವಿಶಾಲಾನಿ ದಿವ್ಯಮಾಲ್ಯಯುತಾನಿ ಚ ಸೂರ್ಯ ಗೀತಾಭಿಜುಷ್ಟಾನಿ ವಿಮಾನಾನಿ ಸಮಂತತಃ ಶುಭ್ರವಾದಂತಹ ವಿಶಾಲವಾದ ವಿಮಾನಗಳು ದಿವ್ಯಮಾಲೆಗಳನ್ನು ಶೋಭಿಸ್ತಾ ಇದ್ದವು ಅವುಗಳ ಇಂಪಾದಂತಹ ವಾದ್ಯಘೋಷ ವೇದಘೋಷ ಸಂಗೀತ ಘೋಷವೆಲ್ಲ ನಡೀತಾ ಇತ್ತು ತಪಸಾಜಿತಲೋಕಾನಾಂ ಕಾಮಗಾನ್ಯಭಿಸಂತಪನ್ನ ಗಂಧರ್ವಾಪ್ಸರಸೈಶ್ಚೈವ ಗಂಧರ್ವಾಪ್ಸರಸೈವ ದದರ್ಶ ಧನದಾನುಜ ಆ ವಿಮಾನಗಳಲ್ಲಿ ತಪೋಮಹಿತ ಮಹಿಮರಾಗಿರ್ತಕ್ಕಂತಹ ಸ್ವರ್ಗಲೋಕವನ್ನು ಪಡೆದಂತಹ ಪುಣ್ಯಾತ್ಮರು ಇದ್ದರು ಆ ರಾವಣನು ಪ್ರಯಾಣ ಮಾಡುತ್ತಾ ಕಾಮಗಾಮಿಗಳಾದಂತಹ ವಿಮಾನನು ಗಂಧವ್ ನೋಡ್ತಾ ಹೋಗ್ತಾ ಇದ್ದಾನೆ ತಪಸಾ ಗಂಧರ್ವಾಪ್ಸರಸಿ ದದರ್ಶ ಧನದಾನುಜ ಧನದಾನುಜ ಅಂದ್ರೆ ರಾವಣ ರಾವಣೇಶ್ವರ ಆ ಗಂಧರ್ವನು ಅಪ್ಸರನು ಎಲ್ಲರನ್ನು ಕೂಡ ನೋಡ್ಕೊಂಡು ಹೋಗ್ತಾ ಇದ್ದಾನೆ ನಿರ್ಯಾಸ ರಸಮೂಲಾನಾಂ ಚಂದನಾನಾಂ ಸಹಸ್ರಶಃ ವನಾನಿ ಪಶ್ಯನ್ ಸೌಮ್ಯಾನಿ ಘ್ರಾಣ ತೃಪ್ತಿಕರಾಣಿ ಚ ಆ ಕಾಡಿನ ಮರಗಳ ಚೊಕಟೆ ಕಿತ್ಕೊಂಡು ಆನೆಗೆ ಚಿಕ್ಕಿ ಇದು ಮಾಡಿದಾಗ ನಿರ್ಯಾಸ ಅನ್ನೋ ಗಂಧ ಅಂಟು ಬರುತ್ತೆ ಆ ಅಂಟು ಗಾಳಿ ಬೀಸಿದಾಗ ಆ ಕಾಡಿಗೆಲ್ಲ ಪಸರಿಸ್ಕೊಳ್ತೇವೆ ವಾಸನೆ ಹಾಗೆ ನಿರ್ಯಾಸ ಅಂದ್ರೆ ಅಂಟು ಮರದ ಅಂಟಿಗೆ ನಿರ್ಯಾಸ ಅಂತಾರೆ ಯಾಕೆ ಅಂಟು ಬರುತ್ತೆ ಅಂದ್ರೆ ಆ ಆನೆಗಳಿಗೆ ಬೇರೆ ಬೇರೆ ಪ್ರಾಣಿಗಳಿಗೆ ತುರಿಕೆ ಆದಾಗ ಆ ಮರಕ್ಕೆ ಉಜ್ಜತ್ತೆ ಹೀಗೆ ನಿರ್ಯಾಸ ಸುಗಂಧವಾದ ರಸವನ್ನು ಸವಿಸುತ್ತಂತಹ ಧೂಪದ ಮರ ಶ್ರೀಗಂಧ ಮರ ಅಗರು ತಕ್ಕೋಲ ಜಾಜಿಕಾಯಿ ಮರ ಅಗರೂಣಾಂಚ ಮುಖ್ಯಾನಾಂ ಮದಾನ್ಯುಪವನಾನಿ ಚ ತಕ್ಕೋಲಾನಾಂಚ ಜಾತ್ಯಾನಾಂ ಫಲಾನಾಂಚ ಸುಗಂಧಿನಾಂ ತಕ್ಕೋಲ ಮರ ಯಾವ ಮರವಪ್ಪ ಅದು ಮರ ಅನ್ಕೋಬೇಕು ಅಲ್ಲಿ ಅಗರು ಮರ ತಕ್ಕೋಲ ಮರ ಜಾಜಿಕಾಯಿ ಮರ ಮುಂತಾದ ಸುಗಂಧ ವೃಕ್ಷಗಳನ್ನ ಮುಖಗಳ ಮರಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಅಂಗೆ ಮರಗಳು ಅಂಗೆ ಪುಷ್ಪಾಣಿ ಚ ತಮಾಲಸ್ಯ ಗುಲ್ಮಾನಿ ಮರಿಚಸ್ಯ ಚ ಮುಕ್ತಾನಾಂಚ ಸಮೂಹಾನಿ ಶುಷ್ಯಮಾಣಾನಿ ತೀರತಃ ಹೂವುಗಳು ಮೆಣಸಿನ ಬಳ್ಳಿಯ ಪದಗಳು ಮೆಣಸಿನ ಬಳ್ಳಿಯ ಪದಗಳ ಮೆಣಸಿನ ಬಳ್ಳಿನ ಮೆಣಸು ಮೆಣಸು ಗಿಡ ಮೆಣಸು ಅದು ಹಾ ಕಾಳು ಮೆಣಸು ಮೆಣಸಿನಕಾಯಿ ಅನ್ಕೊಂಬಿಟ್ಟೆ
ಇದು ಮೆಣಸಿನ ಬಳ್ಳಿಯ ಪದೆಗಳು ಆ ತೀರದಲ್ಲಿ ಚೆಲ್ಲಿದಂತಹ ಮುತ್ತಿನ ಹಾರಗಳಂತೆ ಕಾಣ್ತಾ ಇದ್ವು. ಅದನ್ನು ನೋಡಿ ರಾವಣ ತುಂಬಾ ಚೆನ್ನಾಗಿದೆ, ಬಹುಶಃ ನಾನು ಹೋಗ್ತಾ ಇರುವಂತಹ ಕೆಲಸಕ್ಕೆ ಇದೆಲ್ಲ ಅನುಕೂಲವಾಗಿದೆ, ಇಷ್ಟು ಸುಂದರವಾದ ರಮ್ಯವಾದ ಮನೋಹರವಾದ ದೃಶ್ಯಗಳನ್ನು ಕಾಣ್ತಾ ಇದೆ ಅಂದ್ರೆ ಶಂಖಾನಾಂ ಪ್ರಸ್ತರಂ ಜೈವ ಪ್ರವಾಲ ನಿಜಯಂ ತಥಾ ಕಾಂಚನಾನಿ ಚ ಶೀಲಾನಿ ರಜತಾನಿ ಚ ಸರ್ವಶಃ. ಇನ್ನೊಂದು ಕಡೆಯಲ್ಲಿ ಶಂಖಗಳ ರಾಶಿ ಬಿದ್ದಿದ್ವು, ಅದ್ಯಾಕೆ ಬಿದ್ದಿರುತ್ತ ಪದಂಗ ರಾಶಿ ರಾಶಿ ಬಿದ್ದಿದ್ವು ಅಂತ. ಇನ್ನೊಂದು ಕಡೆ ಹವಳದ ರಾಶಿ, ಮತ್ತೊಂದು ಕಡೆ ಚಿನ್ನ ಬೆಳ್ಳಿಗಳ ರಾಶಿ. ಅಲ್ಲ ಕಾವ್ಯಕ್ಕೆ ಸರಿಯ ಹೊರಸು ಸುಮ್ ಸುಮ್ಮನೆ ಯಾಕೆ ಬಿದ್ದಿರುತ್ತೆ ಅಂದ್ರೆ ಪ್ರಸ್ರವಾಣಿ ಕೇಳೋ ರೆಡ್ರೆ ಕೇಳೋ ಕಿವಿಡ್ರಿ ಅಂತ. ಎಲ್ಲ ಸುಮ್ ಸುಮ್ಮನೆ ಶಂಕರ ರಾಶಿ ಚಿನ್ನ ಬೆಳ್ಳಿ ರಾಶಿ ಬಿದ್ದ ಜ್ಞಾನಿ ಪ್ರಸನ್ನಾನಿ ಹರದಾನಿ ಚ ಧನಧಾನ್ಯೋಪನ್ನಾನಿ ಸ್ತ್ರೀ ರತ್ನೈರಾವೃತಾನಿ ಚ. ಅಲ್ಲಿ ಸುಂದರವಾದಂತಹ ನೀರಿನ ಬುಗ್ಗೆಗಳು, ತಿಳಿ ನೀರಿನ ಕೊಳಗಳು, ದಾರಿಯಲ್ಲಿ ಧನಧಾನ್ಯಗಳಿಂದ ಸಮೃದ್ಧವಾದಂತಹ ಚಲುವೆಯಾದ ಹೆಣ್ಣುಗಳಿಂದ ನಿಬಿಡವಾಗಿದ್ದಂಥದ್ದು ಹೆಂಗಸರಿದ್ದಂತೆ. ಹಸ್ತ್ಯಶ್ವ ರಥಗಾಢಾನಿ ನಗರಾಣ್ಯವಲೋಕಯನ್ ತಂಸಮಂ ಸರ್ವತಃ ಸ್ನಿಗ್ಧಂ ಮೃದು ಸಂಸ್ಪರ್ಶ ಮಾರುತಂ. ಆನೆಗಳ ಕುದುರೆಗಳ ರಥಗಳನ್ನ ತುಂಬಿರುವಂತಹದ್ದು, ಅದರಿಂದ ಸುಂಕುಲವಾದಂತ ಅನೇಕ ಪಟ್ಟಣಗಳು. ಎಲ್ಲ ಅಂತ ಪಟ್ಟಣ ಏನು ಬರಲ್ಲ ಪಾಲಲ್ಲ ಎಂತ ಬರ ಬರೀ ಬುಲ್ಟಿನೇ ಬುಲ್ಟಿನ ಹೊಡೆದು ಎಕ್ಸ್ಪರ್ಟ್ ಅಭಿಮಾನಿ ಬರ್ತಿರ್ಬೇಕಾದ್ರೆ ಸಮುದ್ರದಲ್ಲಿ ಪಟ್ಟಣ ಇರತ್ತ ಅನುಪಮ ಆಗಿಲ್ವೋ. ರಸಗಳನ್ನು ತುಂಬೋಗಿರ್ತಕ್ಕಂತಹ ಆನೆಗಳನ್ನು ತುಂಬೋಗಿರ್ತಕ್ಕಂತಹ ಪಟ್ಟಣಗಳನ್ನ ಹೆಂಗಸರುಗಳನ್ನ ಹುಡುಗಿಯರನ್ನ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲಿಂದ ಅದೆಂತ ಅವನು ವಿಮಾನ ಹೋಗ್ತಿದ್ರೆ ಈ ಕೈ ಹುಡುಗಿರು ಕಾಣ್ತಾರ. ಏನು ಅನೂಪಂ ಸಿಂಧುರಾಜಸ್ಯ ದದರ್ಶ ತ್ರಿದಿವೋಪಮಂ ತತ್ರ ಪಶ್ಯತ್ ಸಮೇಘಾಭ್ಯಾನ್ ಯಗ್ರೋಧಮೃಷಭಿರ್ವೃತಂ. ಆ ಸಮುದ್ರರಾಜನ ತೀರ ಬಹಳ ಸಮತಲವಾಗಿತ್ತು, ಬಹಳ ಮೃದುವಾಗಿ ಮಂದವಾದ ಮಂದಾತ ಇದು ಮಂದರ ಮಾತ ಮಂದಮಾರುತ ಅಂತ ಆ ಮಂದಮಾರುತ ಬೀಸ್ತಾ ಇತ್ತು. ಸ್ವರ್ಗಲೋಕಂತಿಂತಹ ಆ ಸುಂದರ ಪ್ರದೇಶ ನೋಡ್ತಾ ನೋಡ್ತಾ ಹೋಗ್ತಾ ಇರುವಾಗ ಸಮಂತಾದ್ಯಸ್ಯತಾ ಶಾಖಾ ಶತಯೋಜನ ಮಾಯತಾ ಯಸ್ಯ ಹಸ್ತಿನಮಾದಾಯ ಮಹಾಕಾಯಂಚ ಕಚ್ಛಪಂ. ಅಲ್ಲಿ ಹರಿದಿದ್ದ ಆಲದ ಮರ ಕಂಡ, ಅನೇಕ ಋಷಿಗಳ ಮರಗಳನ್ನು ಕಂಡ, ಆ ಮರದ ಕೊಂಬೆಗಳು ಸುತ್ತಲೂ ನೂರಾರು ಯೋಜನೆಗಳಷ್ಟು ವಿಸ್ತಾರ. ಆ ಕೊಂಬೆಗಳೇ ನೂರಾರು ಯೋಜನೆ ಅಂತೆ. ಬುಲ್ಟಿ ಹೊಡೆಯೋಕು ರೀತಿ ಬಿಟ್ಟು ಇರ್ಬೇಕು ನೂರಾರು ಕೊಂಬೆಗಳು, ಒಂದು ಯೋಜನೆ 4 ಕಿಲೋಮೀಟರ್. ನೂರಾರು ಯೋಜನದಷ್ಟು ಆಲದ ಮರ ಹರಡ್ಕೊಂಡಿತ್ತು. ಅಲ್ಲಿ ಋಷಿಗಳು ಮರವನ್ನು ಆಶ್ರಯಿಸಿಕೊಂಡಿದ್ರು. ಆ ಮರದ ಕೊಂಬೆಗಳು ಸುತ್ತಲೂ ಒಂದು ಮಹಾ ಬಲಾಢ್ಯವಾದಂತಹ ಗರುಡ ಕೂತಿದ್ದ. ಒಂದು ಭಕ್ಷ್ಯಾರ್ಥಂ ಗರುಡ ಶಾಖಾ ಮಾಜಗಾಂ ಮಹಾಬಲ ತಸ್ಯ ತಾಂ ಸಹಸಾ ಶಾಖಾಂ ಭಾರೇಣ ಪದಗೋತ್ತಮ. ಆ ಗರುಡ ಒಂದು ಆನೆಯನ್ನ ಮಹಾ ಒಂದು ಆಮೆಯನ್ನ ಆನೆಯನ್ನು ಆಮೆಯನ್ನು ಆ ಕೊಂಬೆ ಮೇಲೆ ಇಟ್ಕೊಂಡು ತಿಂತ ಇದ್ದಾನೆ. ಏ ಗರುಡ ಗುಬ್ಬಚ್ಚಿ ಆ ಮೇಲೆ ಪರ್ವತದಲ್ಲಿ ಎತ್ಕೊಂಡು ಹೋಗ್ತಾ ಆಯ್ತು. ಗುಬ್ಬಚ್ಚಿ ನೋಡಿದೆ ಹಿಮಾಲಯನ ಎತ್ಕೊಂಡು ಎತ್ಕೊಂಡು ಹಾರ್ಕೊಂಡು ಹೋಗ್ತಾ ಆಯ್ತು ಅಂತ ಹೇಳಿದ್ರೆ ಇದು 2 ವರ್ಷಗಳು ಹೆಂಗ್ ನಗ್ತಾರ. ಈ ಗರುಡ ದೊಡ್ಡ ದೊಡ್ಡ ಆನೆಯನ್ನೆಲ್ಲ ಎತ್ಕೊಂಡು ಹೋಗಿ ಕೊಂಬೆ ಮೇಲೆ ತಿಂತ ಆಯ್ತಂತ. ಆಮೇಲೆ ಸುಮ್ನೆ ಇಲ್ಲ ಮಾರಾಯ ನಮ್ಮ ಅಜ್ಜಂಗ್ ಮೂರ್ ಮಾಡ ಆಯ್ತು ಇದನ್ನಲ್ಲ ಏನ್ ಅರ್ಥ ಇದೆಯಲ್ಲ ಬೇಕಾದಲ್ಲ ಅದು ಅರ್ಥ ಇದೆಯಲ್ಲ ಹುಚ್ಚ ಹುಚ್ಚ ಅಂತಾರೆ. ಭಕ್ಷ್ಯಾರ್ಥಂ ಗರುಡ ಕಾಕಾ ಮಾಜಗಾಮ ಮಾವಲ್ ತಿನ್ನೋಕ್ಕೋಸ್ಕರವಾಗಿ ಗರುಡ ಶಾಖೆ ರಾಸ್ಕೊಂಡು ಅಲ್ಲಿ ಕಚ್ ಮಹಾಕಾಯಂ ಕಚ್ಚಪಂ ಹೊಸ್ತಿನಂ ಆದಾಯ ದೊಡ್ಡ ದೊಡ್ಡ ಆನೆಗಳನ್ನ ದೊಡ್ಡ ದೊಡ್ಡ ಆನೆಗಳನ್ನ ತೆಗೆದುಕೊಂಡು ಅದ್ ಇದ್ಕೊಂಡಿದ್ದ ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಉದಯಗೋದ ಅದೇ ಆಲದ ಮರ ಕೊಂಬೆ ಮೇಲೆ ಬಂದು ಕುಳಿತುಕೊಂಡ. ಯಾರು ಅವನು? ಒಂದು ಗರುಡ. ಏನಪ್ಪ ಸುಪರ್ಣ ಪರ್ಣ ಬಹುಲ ಸುಪರ್ಣ ಪರ್ಣ ಬಹುಲಾಂಬಭಂಜ ಮಹಾಬಲ ತತ್ರ ವೈಖಾನಸ ಮಾಷಾ ಬಾಲಖಿಲ್ಯ ಮರೀಚಿಪಾಹ. ಮಹಾಬಲಿಷ್ಠರಾದ ಪಕ್ಷಿರಾಜ ಕೂತು ಕೂಡಲೇನೆ ಎಲೆಗಳನ್ನ ತುಂಬಿದಂತಹ ಕೊಂಬೆ ಟ್ರಕ್ ಮುರಿದೋಗೋ ಆನೆ ಮುರಿದೋಗತ್ತೆ.
ಇನ್ ಆನೆ ಸೇರಿಸ್ಕೊಂಡು ತಾನು ಕೂತ್ಕೊಂಡ ಅಂದ್ರೆ ಆನೆ ಬಹುಶಃ ಬಾಳ ಹಿಡ್ಕೊಂಡು ಇಟ್ಕೊಂಡು ಹೋಗಬೇಕು, ಇನ್ನೇನು ಇಲ್ಲ. ನಿಜವಾಗಿಯೂ ಈ ಬ್ಯೂಟಿ ನನಗಿದೆ, ಒಂದೇ ಸಾಕು. ಆ ಎಲೆಗಳಿಂದ ತುಂಬಿದಂತಹ ಕೊಂಬೆ ತಡಕ ಮೂಡಿಹೋಯಿತು, ಆ ಕೊಂಬೆ ಜ್ಯೋತಿ ಬಿದ್ದಂತಹ ಬ್ರಹ್ಮಪುತ್ರ ಅಂದ ವೈಖಾನಸರು, ಆಮೇಲೆ ಸೂರ್ಯಚಂದ್ರ ಕಿರಣಗಳ ಆಹಾರ ಧೂಮ್ರವರ್ಣದ ಮಾಷ ಎಂಬ ಹೆಸರಿನ ವಾಲಕಿಲ್ಲ ಮಹರ್ಷಿಗಳು ಎಲ್ಲ ತಪಸ್ಸು ಮಾಡ್ತಾ ಇದ್ರು. ಅಜಾಬಭೂ ಧೂಮ್ರಾಶ್ಚ ಸಂಗತ ಅಜಾಬಭೂವರ್ಧೂಮ್ರಾಶ್ಚ ಸಂಗತ ಪರಮಋಷಯ ತೇಷಾಂ ದಯಾರ್ಥಂ ಗರುಡಸ್ತಾಂ ಶಾಖಾಂ ಶತಯೋಜನಾ. ಅವರೆಲ್ಲರೂ ಬ್ರಹ್ಮನ ಮಕ್ಕಳಾಗಿರ್ತಕ್ಕಂತಹ ವೈಖಾರಸರು, ಸೂರ್ಯಚಂದ್ರ ಕಿರಣಗಳೇ ಆಹಾರವಾಗಿಟ್ಕೊಂಡಂಥವರು, ಧೂಮ್ರವರ್ಣದ ಮಾಷ ಎಂಬ ಹೆಸರಿನ ವಾಲಕಿಲ್ಯ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ರು. ಆ ಕೊಂಬೆ ಮುರಿದೋಗ್ಬಿಡು, ಕೊಂಬೆ ಅಲ್ಲಿ ಕೊಂಬೆ ಮೇಲೆ ಮಾಡ್ತಿದ್ದವರಲ್ಲ ತಪಸ್ಸನ್ನ, ನೆಲ್ಮೇಲೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಕೊಂಬೆ ಮೇಲೆ ದೊಡ್ಡ ದೊಡ್ಡ ಮನೆ ಕಟ್ಕೊಂಡು, ಅವ್ರಿಗೇನು ಕಟ್ಟಿದ್ರು, ಆ ಮನೆಗೇನು ಕಟ್ಟಲಿಲ್ಲ, ದೊಡ್ಡ ದೊಡ್ಡ ಪಿಲ್ಲರ್ ಹಾಕೊಂಡು ಮನೆ ಕಟ್ಕೊಂಡಿದ್ರು. ಭಗ್ನಮಾದಾಯ ವೇಗೇನ ತೌಚೋಭೌ ಗಜಗಚ್ಚಭೌ ಏಕಬಾಧೇನ ಧರ್ಮಾತ್ಮ ಭಕ್ಷಯಿತ್ವಾ ತದಾಂಶಂ. ಗರುಡ ಬೇಗನೆ ಬಂದ್ಬಿಟ್ಟು ಅವರಿಗೆ ಹಿಂಸೆ ಆಗ್ಬಿಡುತ್ತೆ ಅಂತ ಹೇಳಿ ಅವನ ಮೇಲೆ ದೇಹ ತೋರ್ಬಿಟ್ಟು ಶತಯೋಜನ ವಿಸ್ತೀರ್ಣವಾಗಿರ್ತಕ್ಕಂತಹ ಕೊಂಬೆಯನ್ನ ಆ ಗಜಪಕ್ಷವನ್ನು ಎಲ್ಲನ್ನು ಸೇರಿಸ್ಕೊಂಡು ಹೊತ್ಕೊಂಡ ಬಿಡಿರಿ ಸಾಲದು. ಆ ಶತಯೋಜನ ವಿಸ್ತೀರ್ಣವಾದ ಮರವನ್ನ ಹಕ್ಕಿನಲ್ಲಿ ಆ ಗರುಡ ಶತಯೋಜನ ವಿಸ್ತೀರ್ಣವಾದ ಮರವನ್ನ ಕೊಕ್ಕಿನಲ್ಲಿ ಬಾಲದ ಕಾಲಿನಲ್ಲಿ ಆನೆಯನ್ನು, ಇದರಲ್ಲಿ ಕಿವಿಯಲ್ಲಿ ಆಮೆಯನ್ನು, ಈ ಪುಕ್ಕದಲ್ಲಿ ಆ ಋಷಿಗಳನ್ನು ಎಸ್ಕೊಂಡು ಹೋಯ್ತು ಅಂತ ಹೇಳಿ ಬಹಳ ಇದಾಗಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಿದ್ದಾರೆ. ಗಜಪುಚ್ಛಗಳನ್ನು ಬೇಗದಿಂದ ಕಾಲಲ್ಲಿ ಹಿಡ್ಕೊಂಡು ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಆ ಗಜಕಚ್ಚಪುರ ಆಹಾರವಾಗಿ ಭಕ್ಷಿಸ್ಬಿಟ್ಟ. ಆಮೇಲೆ ಪಕ್ಷಿರಾಜ ಆದವರ ಕೊಂಬೆಯಿಂದ ಮಹರ್ಷಿಗಳನ್ನು ಬಿಡಿಸಿ ಸ್ಥಳದಿಂದ ಕಳಿಸಿ ಅನಂತರ ನಿಷಾದರಿದ್ದಂತಹ ಒಂದು ದೇಶಕ್ಕೆ ಹೋಗಿ ಕೊಂಬೆಗಳನ್ನು ಬಿಡಿಸಿ ಆ ನಿಷಾದನ್ನು ಕೊಂದು ಶಾಖಾಯೋತ್ತಮ ಪ್ರಹರ್ಷ ಮತುಲಂ ಲೇಭೆ ಮೋಕ್ಷಯಿತ್ವಾ ಮಹಾಮುನೀನೆ. ವಿಷಾದ ಅಂತ ಇದು ಬೆಸ್ತರು ಆ ಜಾಗಕ್ಕೆ ತಗೊಂಡು ಹೋಗಿ ಕೊಂಬೆಯನ್ನು ಎಸ್ತುಬಿಟ್ಟು ಅಲ್ಲಿರ್ತಕ್ಕಂಥ ಸಾಯಿಸಿ ಅದನ್ನೆಲ್ಲ ತಿಂದುಬಿಟ್ಟು ಈ ಮಹರ್ಷಿಗಳನ್ನೆಲ್ಲ ಬಿಡಿಸಿಬಿಟ್ಟ. ಈ ಚಂದ್ರಮಾಮ ಕಥೆ ಚೆನ್ನಾಗಿದೆ. ಚಂದ್ರಮಾಮ ಕಥೆಯಲ್ಲಿ ಈ ಥರ ಎಲ್ಲ ತುಂಬ ಬರುತ್ತೆ. ಹಾಗಾಗಿ ಇದು ಒಂದು ಬಂತು ಅದನ್ನು ಹಾರಿಸ್ಬೋದು, ಮನೆಯೇ ಹಾಸ್ಕೊಂಡು ಹೋಗ್ಬಿಡ್ತು ಒಂದು ಗರುಡ ತಗೊಂಡೋಗಿ ತಗೊಂಡೋಗಿ ಬಹುಮುದ ಮಧ್ಯೆ ಇಟ್ಬಿಟ್ಟು ಬಂಡೆ ಮೇಲೆ ಇಟ್ಟು ಅದು ಹೀಗೆ ವಾಲ್ತಾ ಆಯ್ತು ಮರ ಹೀಗೆ ಮನೆ ಇದರಲ್ಲಿಂತ. ಸತೈನೈವ ಪ್ರಹರ್ಷೇಣ ದ್ವಿಗುಣೀಕೃತ ವಿಕ್ರಮ ಅಮೃತಾನಯನಾರ್ಥಂ ವೀಚಕಾನಮತಿಮಾನ್ ಮತಿಂ. ಆದ್ದರಿಂದ ಗರುಡನಿಗೆ ಅತ್ಯಂತವಾಗಿ ಬಹಳ ಸಂತೋಷ ಉಂಟಾಯಿತು. ಆ ಬುದ್ಧಿಶಾಲಿಯು ಅವರು ಗರುಡನು ಅಮೃತವನ್ನು ತರಬೇಕು ಅಂತ ನಿಶ್ಚಯ ಮಾಡಿಬಿಟ್ಟನಂತೆ. ಅಲ್ಲಿಂದ ಅಯೋಜಾಲಾನ್ ನಿರ್ಮಥ್ಯ ಭಿತ್ವಾ ರತ್ನಮಯಂ ಗೃಹಂ ಮಹೇಂದ್ರ ಭವನಾತ್ ಗುಪ್ತಂ ಆಜಹಾರಾಮೃತಂ ತತಃ. ದೇವಲೋಕಕ್ಕೆ ಹಾರ್ಕೊಂಡು ಹೋದವನೇ ಅಲ್ಲಿ ಅಮೃತವನ್ನು ತರಬೇಕು ನಿಶ್ಚಯ ಮಾಡಿಕೊಂಡ. ಅಲ್ಲಿ ಕಬ್ಬಿಣದ ಸರಪಳಿ, ಕಬ್ಬಿಣದ ರಾಡ್ಗಳನ್ನು ಮಾಡಿದಂತ ಇದಿತ್ತು, ಅದನ್ನ ಧ್ವಂಸ ಮಾಡ್ದ. ಆ ರತ್ನಮಯದ ಗೃಹವನ್ನು ಕೂಡ ಅವನು ಒಡೆದ್ಬಿಟ್ಟ. ಅಬ್ಬಾ ಬಾಬಾ, ಎಲ್ಲ ಕೊಕ್ಕಿಂದ ಕಿಚ್ಚಿಬಿಟ್ಟ ಕಿಚ್ಚಿಬಿಟ್ಟ, ಒಳಗೆ ರತ್ನ ಇಟ್ಟಿದ ಅಮೃತವನ್ನು ಕೂಡ ಹಿಂದೆ ಹೋಗಿ ತಂದ್ಬಿಟ್ಟ. ಈ ಅಧ್ಯಾಯ ಇದೆಯಲ್ಲ ಒಳ್ಳೆ ಬುಲ್ಟಿನ ಅಧ್ಯಾಯ ಅಂತ ಇದಕ್ಕೆ ಹೇಳ್ಬೇಕು. ಹೆಡ್ಡಿಂಗ್ ಅನ್ನ ಬುಲ್ಟಿನ ಅಧ್ಯಾಯ ಅಂತ ಹೆಡ್ಡಿಂಗ್ ಇಡ್ಬೇಕು. ಕಮ್ಮ ಹರ್ಷಿ ಗಣೈರ್ಜುಷ್ಟಂ ಸುಪರ್ಣ ಕೃತ ಲಕ್ಷಣಂ ನಾಮ್ನ ಸುಭದ್ರನ್ಯ ಕ್ರೋಧನ್ ದದರ್ಶ ಧನುಜಾದಿ ಧನಧಾನುಜ. ಆ ಕಬ್ಬಿಣದ ಎಲ್ಲಾ ಬಲೆಗಳನ್ನೆಲ್ಲ ಮುರಿದಾಕ್ಬಿಟ್ಟ, ರಕ್ಕೆಯಲ್ಲಿ ಹಾರ್ಬಿಟ್ಟ, ಕೊಕ್ಕಲ ಕಿತ್ತಾಕ್ಬಿಟ್ಟ, ಮನೇನೆ ಕಿತ್ತಾಕ್ಬಿಟ್ಟ ಅಂತ ಮಾಡಿ ಆಲ್ದ ಮರದ ಗರುಡನು ಕೊಂಬೆಯನ್ನು ಮುರಿದ ಚಿಹ್ನೆ ಇನ್ನೂ ಕಾಣ್ತಾ ಇತ್ತಂತೆ ಅಲ್ಲಿ ಮುರಿದಿದ್ದು. ಅಬ್ಬಾಬಬ್ಬ, ಮಹರ್ಷಿಗಳು ಆ ವೃಕ್ಷದ ಆಶ್ರಯದಲ್ಲಿ ತಪಸ್ಸು ಮಾಡ್ತಿದ್ರು. ಸುಭದ್ರ ಅಭ್ಯಾಸದಿಂದ ನೆಗ್ರೋಧಾಕ್ಷವನ್ನು ರಾಮನು ನೋಡ್ತಾ ನೋಡ್ತಾ ಹೋಗ್ತಾ ಇದ್ದಾನೆ. ತಂತು ಗತ್ವಾ ಪರಂಪಾರಂ ಸಮುದ್ರಸ್ಯ ನದೀಪತೇಹೇ ತದರ್ಶಾಶ್ರಮಮೇ ಕಾಂತೇ ರಮ್ಯೇ ಪುಣ್ಯೇ ವನಾಂತರೇ. ಆ ರಾವಣನು ಆ ಸಮುದ್ರದ ಆಶಯ ದಡವನ್ನು ಸೇರಿ ಜನಸಮ್ಮರ್ದವಿಲ್ಲದೆ ಇರತಕ್ಕಂತಹ ಒಂದು ಒಂದು ಪುಣ್ಯವಾದಂತಹ ಮಧ್ಯದಲ್ಲಿದ್ದ ಒಂದು ಆಶ್ರಮ, ಆಶ್ರಮವನ್ನು ಕಂಡ. ತತ್ರ ಕೃಷ್ಣ ಜಿನಧರಂ ಜಟಾವಲ್ಕಲಧಾರಿಣಂ ತದರ್ಶ ನಿಯತಾಹಾರಂ ಮಾರೀಚನ್ನ ಮರಾಕ್ಷಸಂ. ಹೌದು, ಈ ಕೈ ಬಂದ ಆ ಕೃಷ್ಣಾಜನಧಾರಿಯಾಗಿರ್ತಕ್ಕಂತಹ ಒಬ್ಬ ರಾಕ್ಷಸ ಇದ್ದ, ಜಟಾಧಾರಿಯಾಗಿದ್ದ, ಒಲಕಲಧಾರಿಯಾಗಿದ್ದ, ಅವನ ಹೆಸರು ಮಾರೀಚ ಅಂತ ಹೇಳಿ ಅಲ್ಲಿ ಬಂದ. ಮಣಸ್ತಂ ಸಮಾಗಮ್ಯ ವಿಧಿವತ್ತೇ ನರಕ್ಷಸ ಮಾರೀಚೇನಾರ್ಚಿತೋ ರಾಜ ಸರ್ವಕಾಮೈ ರಮಾನುಷೈಹಿ. ಯಾವಾಗ ರಾವಣೇಶ್ವರ ಮಾರೀಚನ ಆಶ್ರಮಕ್ಕೆ ಹೋದ, ಬಂದ್ಕೊಳ್ಳೇನೆ ಆ ಮಾರೀಚ
ವಿಧಿವತ್ತಾದಂತ ಕ್ರಮದಿಂದ ಅವನಿಗೆ ಪೂಜೆ ಮಾಡಿಬಿಟ್ಟು ಎಲ್ಲ ಗೌರವ ಕೊಟ್ಟು ಎಲ್ಲ ರೀತಿಯಾದಂತಹ ಅಜ್ಞಪಾದ್ಯವನ್ನು ಪ್ರಕಾರಿಗಳನ್ನು ಕೊಟ್ಟು ಚೆನ್ನಾಗಿ ಸಂತೋಷಪಡಿಸ್ತಾ ಪಾಪ ಅವನಿಗೆ ಗೊತ್ತಿಲ್ಲ ಏನು ಬಂದಿದ್ದಾನಿಂದ ತಂ ಸ್ವಯಂ ಪೂಜಯಿತ್ವಾ ತು ಭೋಜನೇನೋ ದಕೇನ ಚ ಅರ್ಥೋಪಹಿತಯ ವಾಚ ಮಾರೀಚೋ ವಾಕ್ಯಮಬ್ರವೀತ ತಾನೇ ಖುದ್ದಾಗಿ ರಾವಣೇಶ್ವರಿಗೆ ಪೂಜೆ ಯಾಕಂದ್ರೆ ರಾವಣ ಚಕ್ರವರ್ತಿ ರಾಜ ಹಾಗಾಗಿ ಪೂಜೆ ಮಾಡಿದ ಒಳ್ಳೊಳ್ಳೆ ಊಟ ಕೊಟ್ಟ ಒಳ್ಳೆ ಪಂಚಪಕ್ಷ ಪರಮಾನ ಒಳ್ಳೆ ಇದಾಗ್ಬಿಟ್ಟ ಆಮೇಲೆ ಒಳ್ಳೆ ಅರ್ಥೋಪಹಿತಯ ಒಳ್ಳೆ ಶಾಸ್ತ್ರಕ್ಕೆ ತಕ್ಕಂತಹ ಮಾತು ನುಣುಪಾದ ಪ್ರಿಯವಾದ ಹಿತವಾದ ಮಾತಿನಿಂದ ಮಾರೀಚ ರಾವಣೇಶ್ವರ ಹೇಳ್ತಾ ಇದ್ದಾನೆ ಕಚ್ಚಿತ್ ಸುಕುಹೃದಂ ರಾಜನ್ ಲಂಕಾಯಾಂ ರಾಕ್ಷಸೇಶ್ವರ ಕೇನಾರ್ಥೇನ ಪುನಸ್ತಂಬೈ ತೂರ್ಣಮೇವ ಮಿಹಾಗತಃ ಏನಪ್ಪ ರಾವಣೇಶ್ವರ ಕುಶಲವೇ ಲಂಕಾಪಣೆ ಎಲ್ಲರೂ ಆರೋಗ್ಯವೇ ಎಲ್ಲರೂ ಕ್ಷೇಮವೇ ಎಲ್ಲರೂ ಚೆನ್ನಾಗಿದ್ದಾರಾ ಏನಕ್ಕಾಗಿ ಬಂದೆ ಏನು ಅರ್ಥ ಅರ್ಜೆಂಟು ಅಂತ ಮಹತ್ತರ ಕಾರ್ಯ ಏನಿತ್ತು ನನ್ನನ್ನು ಕಾಣಬರ್ಬೇಕಾದ್ರೆ ಏನೋ ಮಹತ್ತರ ಕೆಲಸ ಇಟ್ಕೊಂಡು ಬಂದಿರಬೇಕು ಅಂತ ನನಗೆ ಅನಿಸ್ತಾ ಇದೆ ಏನಕ್ಕಾಗಿ ಬಂದೆ ಅಂತ ಕೇಳ್ತಾ ಇದ್ದಾನೆ ಮಾರೀಚ ಏವ ಮುಕ್ತೋ ಮಹಾತೇಜ ಮಾರೀಚೇ ನರಾವಣ ತಂದು ಪಶ್ಚಾತ್ ಇದಂ ವಾಕ್ಯಮಬ್ರವೀದ್ ವಾಕ್ಯ ಕೋವಿದಃ ಮಹಾತೇಜಸ್ವಿಯಾದಂತಹ ರಾವಣೇಶ್ವರ ಮಾರೀಚನಿಂದ ಕೇಳಿಸಿಕೊಂಡವನಾಗಿ ಮತ್ತೆ ಆಮೇಲೆ ತಾನು ಕೂಡ ವಾಕ್ಯ ಕೋವಿದರಾಗಿರ್ತಕ್ಕಂತಹ ರಾವಣೇಶ್ವರ ಮಾರೀಚನ್ನು ಕೂತುಕೊಂಡು ತಾನು ಏನಿಟ್ಕೊಂಡಿದ್ದೀನಿ ಎಂಬ ಕಥೆಯನ್ನು ಹೇಳಬೇಕು ಶುರು ಮಾಡ್ದ ಎಂಬಲ್ಲಿಗೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಚತುರ್ವಿಂಶಸಾಹಸ್ರಕಾಯಾಂ ಸಂಹಿತಾಯಾಂ ಅರಣ್ಯಕಾಂಡೇ ಮಾರೀಚಾಶ್ರಮ ಪುನರ್ಗಮನಂ ನಾಮ ಪಂಚತ್ರಿಂಶತ್ ಸರ್ಗಃ ಮಾರೀಚ ಶ್ರೂಯತಾಂ ಮಾರೀಚ ಶ್ರೂಯತಾಂ ತಾತಾ ವಚನಂ ಮಮ ಭಾಷತಃ ಆರ್ತೋಸ್ಮಿ ಚ ಆರ್ತೋಸ್ಮಿ ಮಮ ಜಾತಸ್ಯ ಭವಾನ್ ಹಿ ಪರಮಾಗತಿ ತಾತಾ ಅಯ್ಯ ಮಾರೀಚ ನಾನು ಮಾತಾಡ್ತಾ ಇರುವಾಗ ಇಲ್ಲೇ ಗಮನ ಇಟ್ಟು ಕೇಳು ನಾನು ದುಃಖಿಸ್ತಾ ಇದ್ದೀನಿ ಬಹಳ ಆರ್ತ್ರ ಆಗಿಬಿಟ್ಟಿದ್ದೀನಿ ಬಹಳ ದುಃಖವಾಗಿದೆ ನನಗೆ ಎಷ್ಟು ದುಃಖ ಆಗಿದೆ ಅಂತಂದ್ರೆ ನಿಲ್ಲ ಈ ರೀತಿ ಆಗಿರ್ತಕ್ಕಂಥ ನನಗೆ ನೀನೇ ನನಗೆ ಗತಿ ಕಳೆಯ ನೀನೇ ನನಗೆ ಸಹಾಯ ಮಾಡಬೇಕು ನೀನಲ್ಲಿ ಯಾರು ಇದಕ್ಕೆ ಸಹಾಯ ಮಾಡೋರಿಲ್ಲ ಜಾನೀಷೇ ತ್ವಂಜನಸ್ಥಾನಂ ಭರಾತ ಯತ್ರ ಖರೋ ಮಮ ದೂಷಣಶ್ಚ ಮಹಾಬಾಹು ಸ್ವಸಾ ಶೂರ್ಪಣ ಖಾಜಮೇ ಗೊತ್ತು ಕೂಡ ನಿಮಗೂ ಕೂಡ ಗೊತ್ತು ಏನೋ ನನ್ನ ತಮ್ಮ ಖರ ಮತ್ತೆ ದೂಷಣ ಮಹಾಬಾಹು ಮತ್ತು ನನ್ನ ತಂಗಿ ಶೂರ್ಪಣಖ ಅಂತ ಹೇಳಿ ಎಲ್ಲರೂ ಕೂಡ ಜನಸ್ಥಾನದಲ್ಲಿ ಇದ್ರು ಅವ್ರಿಗೆ ಏನಾಯ್ತು ಅಂತಂದ್ರೆ ಶಿರಾಶ್ಚ ಮಹಾತೇಜ ರಾಕ್ಷಸ ಬಿಷಿದಾಶನ ಅನ್ಯೇಜ ಬಹವ ಶೂರ ಲಬ್ಧ ಲಕ್ಷ ನಿಶಾಚರಾಹ ಶಿಶಿರಾದ ಮಹಾ ಮಹಾಪರಾಕ್ರಮಿ ಮಾಂಸವನ್ನು ತಿಂತ ಇದ್ದವನು ಇನ್ನು ಅನೇಕ ಶೂರರು ಆ ಲಕ್ಷಾಂತ ಜನ ಇದ್ರು ರಾಕ್ಷಸರು ಅವರೆಲ್ಲ ನಿಮಗೂ ಗೊತ್ತು ಜಲಸ್ಥಾನದಲ್ಲಿ ಎಲ್ಲ ಇಟ್ಟಿದ್ದೆ ಅವ್ರನ್ನ ಅಲ್ಲಿ ಎಲ್ಲ ಇದು ಮಾಡೋಕ್ಕೋಸ್ ಋಷಿಗಳನ್ನ ಬ್ರಾಹ್ಮಣ ಪೀಡೆ ಮಾಡೋಕ್ಕೋಸ್ಕರ ಅದನ್ನ ಇಟ್ಟಿದ್ದೆ ಏನಾಯ್ತು ಗೊತ್ತಾ ವಸಂತಿ ಮನ್ಯೋಗೇನ ನಿತ್ಯವಾಸಂಚ ರಾಕ್ಷಸಾಹ ಬಾಧಮಾನ ಮಹಾರಣ್ಯೇ ಮುನೀನ್ ವೈ ಧರ್ಮಚಾರಿಣ ನಿಯೋಗದಿಂದ ನಾನು ಕಟ್ಟಪ್ಲೆ ಮಾಡಿ ಆಜ್ಞೆ ಮಾಡಿ ಅವ್ರನ್ನ ಇರಿಸಿದ್ದೆ ಜನಸ್ಥಾನ ಇದ್ಬಿಟ್ಟು ಇಲ್ಲಿದ್ದು ಎಲ್ಲಾ ಬ್ರಾಹ್ಮಣರು ಕೊಂದ್ ಹಾಕ್ರಿ ಎಲ್ಲಾ ಮುನಿಗಳನ್ನು ಸಂಹಾರ ಮಾಡಿ ಎಲ್ಲಾ ಯಜ್ಞಗಳನ್ನು ಸಹಾಯ ಮಾಡಿ ಧರ್ಮಚಾರಿ ಮುನಿಗಳನ್ನೆಲ್ಲ ಪೂಜೆ ಮಾಡಿ ಏನ್ ಮುಲಾಜಿಲೇ ಹೊಡಾಕ್ರಿ ಯಾವ ಎನ್ಕೌಂಟರ್ ಹೊಡಾಕ್ರಿ ಈ ರೀತಿ ಮಾಡಿದ್ದೆ ಚತುರ್ದಶ ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣಾಂ ಶೂರಾಣಾಂ ಲಬ್ಧ ಲಕ್ಷಾಣಾಂ ಖರ ಚಿತ್ತಾನುವರ್ತಿನ ಸಾವಿರ ಇದ್ದುಗಳು ಅಷ್ಟು ಮಹಾ ಪರಾಕ್ರಮಶಾಲಿಗಳು ಭಯಂಕರವಾಗಿ ಕೆಲಸ ಮಾಡ್ತಾ ಇರೋರು ಶೂರರು ಒಳ್ಳೆ ಗುರಿಯುಳ್ಳವರು ಅಂತವರು ನನ್ನ ಖರಚಿತ್ತವನ್ನು ನೋಂದಣೆ ಮಾಡ್ತಾ ಇರ್ತಕ್ಕಂತಹ 14,000 ಜನ ಇದ್ದರೆ ತೇ ತ್ವಿದಾನೀಂ ಜನಸ್ಥಾನೇ ವಸಮಾನ ಮಹಾಬಲಾಃ ಸಂಗತಾ ಪರಮಾಯತ್ತ ರಾಮೇಣ ಸಹ ಸಂಯುಗೇ ಎಲ್ಲರೂ ಕೂಡ ಈಗ ಜನಸ್ಥಾನದಲ್ಲಿ ಎಲ್ಲ ಇದ್ದವರೆಲ್ಲ ಸರ್ವಸನ್ನದ್ಧವಾಗಿ ಹೋಗಿ ರಾಮಚಂದ್ರನ ಯುದ್ಧ ಮಾಡ್ತಾ ಮಾಡ್ಬೇಕಾಗಿ ಬಂತು ರಾಮಚಂದ್ರನ ಯುದ್ಧ ಮಾಡಿದಾಗ ಏನಾಯ್ತು ನಾನಾ ಪ್ರಹರಣೋಪೇತ ಖರ ಪ್ರಮುಖ ರಾಕ್ಷಸಾಹ ತೇನ ಸಂಜಾತ ರೋಷೇಣ ರಾಮೇಣ ರಣಮೂರ್ಧನಿ ನಾನಾ ಪ್ರಕಾರವಾದ ಹೊಡೆತವನ್ನ ಶಸ್ತ್ರವನ್ನ ಭಾರಿ ಭಾರಿ ಖರ ಪ್ರಮುಖ ರಾಕ್ಷಸ ಹೊಡೆದ್ರು ಎಲ್ಲ ಮಾಡಿದ್ರು ಅದನ್ನ ಸಿಟ್ಟುಕೊಂಡವನಾಗಿ ಸಿಟ್ಟಾದವನಾಗಿ ರಾಮಚಂದ್ರ ಆ ರಣಮೂರ್ಧದಲ್ಲಿ ರಣಕ್ಷೇತ್ರದಲ್ಲಿ ತಾನು ಕೂಡ ಇದು ಮಾಡ್ಕೊಂಡು ಸಿಟ್ಟಾದವನಾಗಿ ಬಿಲ್ಲನ್ನು ತೆಗೆದುಕೊಂಡು ಏನ್ ಮಾಡ್ದ ಅನುಕ್ವ ಪರುಷಂ ಕಿಂಚಿತ್ ಛರೈರ್ ವ್ಯಾಪಾರಿ ತಂಧನು ಚತುರ್ದಶ ಸಹಸ್ರಾಣಿ ರಕ್ಷಸ ಮುಗ್ರ ತೇಜಸ ಕೆಟ್ಟ ಮಾತಾಡ್ಲಿಲ್ಲ ಬೈಲಿಲ್ಲ ಅಲ್ಲಿಲ್ಲ ಬಂದದ್ದಕ್ಕ ಅಷ್ಟ ಜನಕ್ಕೂ ಕೂಡ ಎಲ್ಲರೂ ಯಮಲೋಕ ಕಳಿಸ್ದ ಎಲ್ಲರನ್ನು ಸಂಹಾರ ಮಾಡ್ಬಿಟ್ಟ ಒಬ್ರು ಇಲ್ಲ ಅಂತ ಮಾಡ್ಬಿಟ್ಟಿದ್ದಾನೆ ಇದರಲ್ಲಿ
ರಾಕ್ಷಸ ಉಗ್ರತೇಜ ರಾಕ್ಷಸರಲ್ಲೂ ಎಲ್ಲ ಯಮಲೋಕಕ್ಕೆ ಹೋದ ಎಲ್ಲ ಸತ್ತೋದು ಕೊಡಪ್ಪ ಧನುಷ ವ್ಯಾಪಾರಿ ಅವನ ಒಂದೇ ಒಂದು ಬಿಲ್ ಒಂದಿರಂದ್ರೆ ಬಾಣ ಆಡ್ಬಿಟ್ಟು ಅಷ್ಟು ಸಂಹಾರ ಮಾಡ್ಬಿಟ ನಿಹತಾನಿ ಶರೀಸ್ ತೀಕ್ಷ್ಣೇರ್ ಮಾನುಷೇಣ ಪದಾತಿನ ಖರಶ್ಚ ನಿಹತ ಸಂಖ್ಯೆ ದೂಷಣಶ್ಚ ನಿಪಾತಿ ಇದ್ಕೊಣೋ ಮಾರೀಚ ಅಸಂಜೆ ಬಂದಿಲ್ಲ ಆನೆ ಮೇಲೆ ಬಂದಿಲ್ಲ ಖಾಲಿ ಪದಾತಿಯಾಗಿದ್ಕೊಂಡು ತೀಕ್ಷ್ಣವಾದ ಬಾಣದಿಂದ ಎಲ್ಲ ಖರ ದೂಷಣ ಎಲ್ಲರನ್ನೂ ಸಾಯಿಸ್ಬಿಟ್ಟ ಒಬ್ಬರನ್ನು ಉಡಿಸ್ಲಿಲ್ಲ ಆ ಜನಸ್ಥಾನದಲ್ಲಿ ಹತಶ್ಚತ್ರಿಶಿರಾಶ್ಚಾಪಿ ನಿರ್ಭಯ ದಂಡಕಾ ಕೃತಾ ಪಿತ್ರ ನಿರಸ್ತಃ ಕ್ರುದ್ಧೇನ ಸಭಾರ್ಯ ಕ್ಷೀಣ ಜೀವಿತ ತ್ರಿಶಿರನ್ನು ಸಾಯಿಸ್ಬಿಟ್ಟ ಎಲ್ಲರೂ ಸಂಹಾರ ಮಾಡಿ ದಂಡಕಾರ್ಯವನ್ನು ನಿರ್ಭಯವನ್ನಾಗಿ ಮಾಡ್ಬಿಟ್ಟಿದ್ದಾನೆ ಯಾರು ಎಲ್ಲಿ ಬೇಕಾದ್ರೆ ಯಾವಾಗ ಬೇಕಾದ್ರೆ ಓಡಾಡಿದ್ರು ಏನು ಭಯ ಇಲ್ಲ ರಾತ್ರಿ 2 ಗಂಟೆ ಹೊತ್ತಿನ ಮಧ್ಯರಾತ್ರಿ ಓಡಾಡಿದ್ರು ಕೂಡ ಏನು ಯಾರು ನೋಡೋರಿಲ್ಲ ಅವನು ಅವನ ಅಪ್ಪ ಓಡಿಸಿದಾನೆ ಹಾಕ್ ಗಡಿ ಇರಬೇಡ ಮನೆಯಲ್ಲಿ ಅಂತ ಹೇಳ್ಬಿಡು ಅಪ್ಪನ ಓಡಿಸಲ್ಪಟ್ಟವನಾಗಿ ಅವನು ಹೆಂಡತಿ ಸಮೇತನಾಗಿ ಇನ್ನೇನು ಮುಗಿತಾ ಬಂತು ಅವನ ಜೀವ ಬಂದಿ ದಂಡಕಾರನೇ ಬಂದಿದ್ದಾನೆ ಅವನು ಅಪ್ಪ ಓಡಿಸ್ಬಿಟ್ಟಿದ್ದಾನ ಪಿತ್ತ ನಿರಸ್ತ ಅಂತ ಇದ್ದಾನೆ ಸಹಂತ ತಸ್ಯ ಸೈನ್ಯಸ್ಯ ರಾಮಃ ಕ್ಷತ್ರಿಯ ಬಾಂಸನಃ ದುಶೀಲಃ ಕರ್ಕಶ ಕರ್ಕಶಸ್ ತೀಕ್ಷ್ಣೋ ಮೂರ್ಖೋ ಲುಬ್ಧೋ ಜಿತೇಂದ್ರಿಯ ಕ್ಷತ್ರಿಯಾದವನು ಅಂಥ ರಾಕ್ಷಸಿಯನ್ನು ಕೊಂದನಲ್ಲ ಅವನು ದುಷ್ಟನೇ ಸರಿ ಅವನಿಗೆ ಮೂರ್ಖ ಅವನು ಮಾಡ ತೋರಿಸಾಗಿಲ್ಲ ಕಠೋರ ಸ್ವಭಾವದವನು ಮೂರ್ಖ ಅವನು ಇಂದಿಯ ಲೋಲ್ಪಡಾದ ಲೋಭಿ ಅವನು ಅವನನ್ನು ಕೊಂದು ಹಾಕ್ಬೇಕು ಬಿಟ್ಟವನು ಮಹಾ ಅಧರ್ಮಿ ಪ್ರಾಣಿಗಳಿಗೆ ಕೆಡಕನ್ನು ಉಂಟು ಮಾಡುವ ಆತನು ನಿತ್ಯವೂ ಅವನು ಯಾವಾಗಲೂ ಕೊಲ್ಲೋದೇ ಅವನ ಕೆಲಸ ನನ್ನ ತಂಗಿಯ ಕರ್ಣನಾಸಾಪಹರಣಾತ್ ಭಗಿನೀ ಮೇ ವಿರೂಪಿತ ತಸ್ಯ ಭಾರ್ಯಾನ್ ಜನಸ್ಥಾನಾತ್ ಸೀತಾಂ ಸುರಸುತೋಪಮಾ ತಂಗಿ ಕಿವಿ ಮೂಗುಗಳನ್ನು ಕತ್ತರಿಸಿಬಿಟ್ಟು ವಿರೂಪಗೊಳಿಸಿದ್ದಾನೆ ಮತ್ತೆ ಅಂತ ವೈರಕ್ಕೆ ನಿಮಿತ್ತವಾದ್ರೂ ಏನಿತ್ತು ಸುಮ್ಮನೆ ಬೇಕೋ ಬೇಕು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಈ ಉಗ್ರವಾಗಿ ಕೆಲಸ ಮಾಡಿದ್ದಾನೆ ತನಗೆ ಬಲ ಇದೆ ಅಂತ ಹೇಳಿ ಕೊಬ್ಬಿನ ಇದಾಗಿ ಹೆಚ್ಚಿಕೊಂಡಿದ್ದಾನೆ ಅವನಿಗೆ ದೇವಕನ ನಿಯಮಿತ ಸುಂದರಿಯಾದಂತಹ ಸೀತೆ ಇದೆ ಅಂತ ಬೇರೆ ನಂಗೆ ಗೊತ್ತಾಯ್ತು ವಿಷಯ ಆನಯಿಷ್ಯಾಮಿ ವಿಕ್ರಮ್ಯ ಸಹಾಯ ತತ್ರ ಮೇ ಭವ ಸಹಾಯೇನ ಪಾರ್ಶ್ವಸ್ಥೇನ ಮಹಾಬಲ ನೀನು ನನಗೆ ಸಹಾಯ ಮಾಡ್ಬೇಕಪ್ಪ ನಾನು ಸಹಾಯ ಮಾಡಿದ ಸಹಾಯದಿಂದ ಅವಳನ್ನು ಅಪಹಾರ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರನ್ನ ಸೀತೆಯನ್ನ ಅದಕ್ಕೆ ನೀನು ನನ್ನ ಪಕ್ಕದಲ್ಲಿ ಇದ್ಕೊಂಡು ನನಗೆ ಸಹಾಯ ಮಾಡಿ ನೀನು ಅದಕ್ಕೆ ನನ್ ತರಿಸ್ಕೊಡು ನೀನು ಸಮರ್ಥ ಸಹಾಯ ಮಾಡಬಲ್ಲೇ ನೀನು ಹೇಗೋ ಪ್ಲಾನ್ ಮಾಡಿಬಿಟ್ಟು ನನಗೆ ಅವಳನ್ನ ಕೊಡಿಸು ಅಂತ ಅದಕ್ಕೋಸ್ಕರ ಹೇಳಕ್ ಬಂದಿದ್ದೀನಿ ನಾನು ಭ್ರಾತೃಭಿಶ್ಚ ಸುರಾನ್ ಯುದ್ಧೇ ಸಮಗ್ರಾನ್ನಾಭಿಚಿಂತೆಯೆ ತತ್ ಸಹಾಯೋ ಭವತ್ವಮ್ಮೇ ಸಮರ್ಥೋ ಹ್ಯಸಿ ರಾಕ್ಷಸ ನನ್ನ ತಮ್ಮಂದಿರು ನನಗೆ ಸಹಾಯಕರಾಗಿ ಬಳಿದಲ್ಲಿದ್ದರೆ ದೇವತೆಗಳೆದರೂ ಕೂಡ ಒಂದೊಂದಾಗಿ ಬಂದರೂ ನಾನು ರಕ್ಷಿಸೋದಿಲ್ಲ ನನ್ನ ತಮ್ಮ ಇಂಥ ಸಹಾಯಕರಾಗ್ಬಿಟ್ರೆ ಯುದ್ಧದಲ್ಲಿ ಸಂಗ್ರಾಮ ನಾಭಿಚಿಂತೆ ಯಾರನ್ನು ನಾನು ಚಿಂತಿಸೋದೇ ಇಲ್ಲ ಮರೀಚ ಆದರೆ ನೀನು ನನಗೆ ಸಹಾಯ ಮಾಡು ನೀನು ಕಾರ್ಯದಕ್ಷ ನಿನ್ನ ಸಹಾಯದಿಂದ ನಾನು ಅದನ್ನು ಕೈಗೂಡಿಸ್ಕೊಳ್ತೀನಿ ಸೀತಾಪಹಾರ ಮಾಡಬೇಕು ಅಂದ್ಕೊಂಡಿದ್ದೀನಿ ನೀನು ಮಾಡು ಉಪಕಾರ ಮಾಡು ವೀರ್ಯೇ ಯುದ್ಧೇ ಚ ದರ್ಪೇ ಚ ನಹ್ಯಸ್ತಿ ಸದೃಶಸ್ತವ ಉಪಾಯಜ್ಞೋ ಮಹಾನ್ ಶೂರೋ ಮಹಾಮಾಯಾ ವಿಶಾರದ ಸಾಮರ್ಥ್ಯದಲ್ಲಿ ನಿನಗೆ ಸಮಾನವಾದ ಯಾರೂ ಇಲ್ಲ ಯುದ್ಧದಲ್ಲಿ ದರ್ಪದಲ್ಲಿ ಎಲ್ಲದರಲ್ಲೂ ನಿನಗೆ ಸಮಾನವಾದ ಯಾರೂ ಇಲ್ಲ ಒಳ್ಳೆ ಉಪಾಯವನ್ನು ಬಲ್ಲವನಾಗಿದೆಯಾ ಮಹಾಮಾಯಾವಿಯಾಗಿದೆಯಾ ವಿಶಾರದ ನೀನು ನನಗೆ ಹೇಗಾದ್ರು ಮಾಡಿ ನನಗೆ ಉಪಾಯ ಸಹಾಯಕ ಮಾಡು ಶೃಣು ತತ್ಕರ್ಮ ಸಹಾಯೇ ಯತ್ ಕಾರ್ಯಂ ವಚನಾನ್ ಮಮ ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ಬಂದಿರೋದು ನೀನು ನನಗೆ ಸಹಾಯ ಮಾಡು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಆ ರೀತಿ ನಂಗೆ ಸಹಾಯ ಮಾಡಿ ನನಗೆ ಆ ಕೆಲಸ ಮಾಡಿಸ್ಕೊಡು ಹೇಗ್ ಮಾಡ್ಬೇಕು ಗೊತ್ತಾ ಸೌವರ್ಣಸ್ತ್ವ ಮೃಗೋ ಭೂತ್ವಾ ಚಿತ್ರೋ ರಜತ ಬಿಂದುಭಿಃ ಆಶ್ರಮೇ ತಸ್ಯ ರಾಮಸ್ಯ ಸೀತಾಯಾಃ ಪ್ರಮುಖೇ ಚರ ಚಿನ್ನದ ಚುಕ್ಕಿ ಇರತಕ್ಕಂತಹ ಚಿನ್ನದ್ದೇ ಆದಂತಹ ಇದು ಜಿಂಕೆ ಅದಕ್ಕೆ ಚುಕ್ಕಿಗಳೆಲ್ಲ ಇರಬೇಕು ಚಿತ್ರ ಬೆಳ್ಳಿಯ ಬಿಂದುಗಳು ಇರಬೇಕು ಸ್ಟಾರ್ ಬೆಳ್ಳಿಯ ಸ್ಟಾರ್ಗಳು ನಕ್ಷತ್ರಗಳು ಚಿನ್ನದ ಇದು ಶರೀರ ಆ ರೀತಿ ರಾಮನ ಆಶ್ರಮದಲ್ಲಿ ಸೀತೆ ಕಾಣುವ ಹಾಗೇನೆ ಅಲ್ಲಿ ಸಂಚಾರ ಮಾಡ್ಬೇಕು ನೀನು ಅಲ್ಲಿ ಓಡಾಡಬೇಕು ಅದು ಓಡಾಡಿದಾಗ ನಿನ್ನನ್ನು ನೋಡಿ ಸೀತೆ ಚೆನ್ನಾಗಿದೆ ನಂಗೆ ತಂದ್ಕೊಡಿ ಅಂತಾಳೆ ನೀನು ರಾಮನ ಮೆಲ್ಲಿಗೆ ರಾಮ ಬರ್ತಾನೆ ನಿನ್ನ ಹಿಡಿಯಕ್ಕೆ ದೂರ ಕರ್ಕೊಂಡು ಹೋಗ್ಬೇಕು ಆಮೇಲೆ ಲಕ್ಷ್ಮಣನ ಬೇರ್ಪಡಿಸ್ಬೇಕು ಯಾಕೆ
ನಿನ್ಗೆ ಹೊಡಿತಾನೆ ಶೂಟ್ ಮಾಡಿದಾಗ ಹಾ ಸೀತೆ ಹಾಲು ಕಳಕ್ ಕೂಕೋಬೇಕು, ನೀ ಸಾಯಕ್ ಹೋಗ್ಬೇಕು ತೀರ್ಮಾನ ಮಾಡಿದಾನೆ. ನಿಸ್ಸಂಶಯಂ ಸೀತಾ ದೃಷ್ಟ ಮೃಗರೂಪಿಣಂ ಗೃಹ್ಯತಾಮಿತಿ ಭರ್ತಾರಂ ಲಕ್ಷ್ಮಣಂಜಾಭಿಧಾಸ್ಯತಿ. ಇನ್ನೊಂದು ನೋಡಿ, ಸೀತೆ ಖಂಡಿತವಾಗಿ ಇದನ್ನು ಹಿಡ್ಕೊಡಿ, ಈ ಜಿಂಕೆ ನಂಗೆ ಬೇಕು, ಅಸ್ತಿ ಚಾಪಲ್ಯ ಅಸ್ತಿ ಸ್ವಭಾವ ಹಂಗೆ ಹಿಡ್ಕೊಳ್ಳೋದಂಗೆ ಬೇಕೇ ಬೇಕು. ಹಠ ಮಾಡ್ತಾಳೆ, ಲಕ್ಷ್ಮಣ ಕೂಡ ಹೇಳ್ತಾಳೆ ಅವಳು. ತತಸ್ತಯೋರಪಾಯೇತು ಶೂನ್ಯೆ ಸೀತಾಂ ಯಥಾ ಸುಖಂ ನಿರಾಬಾಧೋ ಹರಿಷ್ಯಾಮಿ ರಾಹುಶ್ಚಂದ್ರ ಪ್ರಭಾಮಿವ. ರಾಮಲಕ್ಷ್ಮಣ ಇಬ್ಬರು ನಟಿಸ್ಕೊಂಡ್ಬರ್ತಾರೆ ಹಿಡಿಯಕ್ಕೆ, ದೂರದ ಕರ್ಕೊಂಡು ಹೋಗು, ದೂರದ ಹೋದ್ಮೇಲೆ ಆಮೇಲೆ ನಾನು ಈ ಕೈಯಲ್ಲಿ ಸೀತೆಯನ್ನ ಅಪಹಾರ ಮಾಡ್ಬಿಡಿ. ನೀವು ಅಲ್ಲಿ ಅಂತರ್ಧನ ಓಡೋಗ್ಬಿಡು, ಸಿಗಬೇಡ, ನಿನ್ ಸಾಯ್ಬೇಕು ಅಂತ ಏನಿಲ್ಲ, ದೂರ ಕೊಡು, ಆಮೇಲೆ ಜೊತೆಗೆ ಅಂತರ್ಧನ ಹಾರೋಗ್ಬಿಡು. ಈಗ ನಾನು ಸೀತೆಯನ್ನ ನಾನು ಅಪಹಾರ ಮಾಡ್ತೀನಿ, ಹೇಗೆ ರಾಹು ಚಂದ್ರ ಪ್ರಭೆಯನ್ನ ಮುಚ್ಚಾಕ್ಬಿಡತ್ತೋ ಹಾಗೆ ರಾಮಚಂದ್ರನ ಎಂಬ ಚಂದ್ರನ ಪ್ರಭೆಯಾಗಿರ್ತಕ್ಕಂತ ಸೀತಾಯನವನ್ನು ನಾನು ಮುಚ್ಚಾಕ್ಬಿಡ್ತೀನಿ. ತತಃ ಪಶ್ಚಾತ್ ಸುಖಂ ರಾಮೇ ಭಾರ್ಯಾ ಹರಣಕರ್ಷಿತೆ ವಿಶ್ರಬ್ಧ ಪ್ರಹರಿಷ್ಯಾಮಿ ಕೃತಾರ್ಥೇ ನಾಂತರಾತ್ಮನ. ಆಮೇಲೆ ರಾಮ ಹೆಂಡತಿ ಅಪಹಾರದಿಂದ ಕೊಂದು ಬಹಳ ಅಹಮದಾಬಾದ್ ನೊಂದುಕೊಂಡವನಾಗಿ ಕೃಷ್ಣ ಆಗ್ತಾನೆ, ಸರಿಯಾಗಿ ಸೇರ್ಚಿಸಿಕೊಂಡವನಾಗ್ತೀನಿ, ನನ್ನ ಮನಸ್ಸಿಗೆ ನೆಮ್ಮದಿ ಆಗತ್ತೆ, ನಿಶ್ಚಿಂತೆಯಿಂದ ನಾನು ಅದನ್ನ ಸಂಹಾರ ಮಾಡ್ತೀನಿ, ಅವನ್ನ ಸಂಹಾರ ಮಾಡ್ಬೋದು ಈ ರೀತಿ ಅಂತ ಹೇಳಿ ರಾವಣ ಇಷ್ಟು ಹೇಳೋಣ. ತಸ್ಯ ರಾಮಕಥಾಂ ಶುತ್ವಾ ಮಾರೀಚಸ್ಯ ಮಹಾತ್ಮನಃ ಶುಷ್ಕಂ ಸಮಭವದ್ ವಕ್ತ್ರಂ ಪರಿತ್ರಸ್ತೋ ಬಭೂವ. ರಾಮನ ವಿಚಾರ ಕೇಳ ಬಾಯಲ್ಲಿ ಒಳಗು ಹೋಗ್ಬಿಟ್ಟಿದೆ ಅವರಿಗೆ, ಶುಷ್ಕ ವಕ್ತ್ರ ತುಟಿಗೆಲ್ಲ ಒಳಗೋಯ್ತು, ಬಾಯಲ್ಲಿ ನೀರಿಲ್ಲ. ಮಾರೀಚನಾದಂತಹ ಮಹಾತ್ಮನಿಗೆ, ಮಹಾತ್ಮನಾದ ಮಾರೀಚ ಅಂತ ತಪಸ್ ಮಾಡ್ತಾ ಇದ್ನಲ್ಲ ಅವನು, ಈ ಮಹಾತ್ಮನಾದ ಮಾರೀಚನಿಗೆ ರಾಮಕಥೆ ಕೇಳುತ್ತಲೇ ಬಾಯೆಲ್ಲ ಒಳಗೋಯ್ತು, ನಡುಗು ಬಿಟ್ಟ, ಒದ್ದಾಡ್ತಾ ಇದ್ದಾರೆ, ತತ್ತರ್ತಾ ಇದ್ದಾರೆ, ಇದೇನೋ ಬಂಧುಗಳು ಗ್ರಹಚಾರ ಇವಾಗ. ಓಷ್ಠೌ ಪರಿಲಿಹನ್ ಮೃತಭೂತ ಇವಾರ್ಥಸ್ತು ರಾವಣಂ ಸಮುದೈಕ್ಷತ. ಶ್ರೀರಾಮನ ಪರಾಕ್ರಮ ಏನು ಅನ್ನೋದನ್ನು ಮಾಡಿದ ಚೆನ್ನಾಗಿ ಅರಿತಿದ್ದ, ಅಪರಿಚಯವಾಗಿತ್ತು, ಹಾಗಾಗಿ ಇದನ್ನು ನೆನೆಸ್ಕೊಂಡು ಅವನು ಹೆದರ್ದ. ನಾನು ಮನುಷ್ಯನಾದ ಕೈ ಮುಗಿದುಕೊಂಡು ನನ್ನ ತನ್ನ ಓಷ್ಠವನ್ನ ಅಂದ್ರೆ ತುಟಿಗಳನ್ನ ನಾಲಿಗೆಯಿಂದ ತಿಕ್ತಾ ಒಳಗೋಗ್ಬಿಟ್ಟಿದ್ದಲ್ಲ, ಮಾತಾಡೋಕ್ಕಾಗಲ್ವಲ್ಲ, ನಾಲಿಗೆಯಲ್ಲೇ ತಿಕ್ಕೊಂಡು ಅದು ಒದ್ದೆಗಿದ್ದೆ ಮಾಡಿಕೊಂಡು ಒಣಗೋಗಿದಂತಹ ಕಣ್ಣುಳ್ಳವನಾಗಿ ಮೃತಭೂತ ಸತ್ವೋ ಎಂಬಂತೆ ಆರ್ತನಾಗಿ ರಾವಣನ ನೋಡ್ತಾ ಹೇಳ್ತಾ ಇದ್ದಾನೆ. ಯಾರೋ ನಿನಗೆ ಇದನ್ನು ಹೇಳ್ಕೊಟ್ಟು ರಾವಣೇಶ್ವರ, ಯಾರೋ ನಿನಗೆ ಅನ್ಯಾಯಗಳು ಅಂತ ಹೇಳ್ತೀನಿ ಬಲ್ಲಿಗೆ. ಶ್ರೀಮದ್ ರಾಮಾಯಣ. ರಾವಣಂ ತಸ್ಥ ವಿಷಣ್ಣನೆ ವಿಷಣ್ಣ ಚೇತ ಮಹಾವನೆ ರಾಮ ಪರಾಕ್ರಮಜ್ಞ ಕೃತಾಂಜಲಿಸ್ತತ್ವಮುವಾಚ ವಾಕ್ಯಂ ಹಿತಂಚ ತಸ್ಮೈ ಹಿತಮಾತ್ಮನಶ್ಚ. ಒಣಗಿದ ತುಟಿಗೆ ಹೊಂದ್ಕೊಂಡು ಸತ್ತವನಂತೆ ಯವೈಕ್ಯ ದೀನಾಗಿ ನೋಡ್ತಾ ಇದ್ದಾನೆ. ರಾಮನ ಪರಾಕ್ರಮ ಎಂಥದ್ದು ಅನ್ನೋದು ಮಹಾರಾಜನಿಗೆ ಹಿಂದೆಯೇ ಪರಿಚಯವಾಗಿತ್ತು. ಅದನ್ನ ನೆನೆಸ್ಕೊಂಡು ಅವನು ಹೆದರ್ದ, ಮನಸ್ಸು ವಿಷಣ್ಣವಾಯಿತು, ಕೈ ಮುಗಿದುಕೊಂಡು ರಾವಣನಿಗೂ ತನಗೂ ಹಿತಕರವಾದ ಹಿತಾರ್ಥವಾದ ಕೆಲವು ನನಗೂ ಹಿತ ನಿನಗೂ ಹಿತ ಅಂತ ಮಾತನ್ನು ಆಡ್ತೀನಿ ರಾವಣೇಶ್ವರ ಕೇಳು ಎಂಬಲ್ಲಿಗೆ. ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಚತುರ್ವಿಂಶತಿ ಸಹಸ್ರಿಕಾಯಾಂ ಸಂಹಿತಾಯಾಂ ಅರಣ್ಯಕಾಂಡೇ ಸಹಾಯೇಷಣಾ ನಾಮ ಷಟ್ತ್ರಿಂಶತ್ ಸರ್ಗಃ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೇಶಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.